ಶಂಕರಕೊಬ್ಬನೇ ಕೈಲಾಸನು. ಅವನು ಹೇಳಿದ್ರು ಮುತ್ತಿನಂತಹ ಮಾತೊಂದಲ್ಲ, ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಅಂತ. ಆ ಮಹಾಕವಿಯ ಮಾತು ಮುಂದಕ್ಕೆ ನೂರರಷ್ಟು ಸತ್ಯ. ಮಕ್ಕಳನ್ನು ಮನೆಯಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಬೆಳೆಸದೇ ಇದ್ದರೆ ಅವರು ಬುದ್ಧಿವಂತರಾಗುವುದು ಹೇಗೆ ಅಥವಾ ವಿದ್ಯಾವಂತರಾಗುವುದು ಹೇಗೆ? ಕೈಲಾಸಂದ್ರವರ ಈ ವೇದವಾಕ್ಯದಿಂದ ಸ್ಫೂರ್ತಿ ಪಡೆದು ಈ ಚಿತ್ರವನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ಇದು ಯಾವುದೇ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇಡೀ ಸಮಾಜದ ಕಥೆ. ಈಗ ನಮ್ಮ ಯಂಕಾ ಮಂಕಾ ಇವರ ಕಥೆಯನ್ನೇ ತೆಗೆದುಕೊಳ್ಳೋಣ. ನಾನೇ ಅಂದೆ ಯಂಕಾ ಮಂಕಾ ಅಂದೆ ಅಂದ್ರೆ ಅಲ್ಲ ವೆಂಕಟೇಶ ಮುಕುಂದ. ಇದು ಯಂಕನ ಮನೆ. ಇದು ಮಂಕನ ಮನೆ. ಒಳಗೆ ಬರೋಣ. ಏನಿಲ್ಲ, ರಾತ್ರಿ ಸ್ವಲ್ಪ ಜಾಸ್ತಿ ಆಗಿತ್ತು, ಬೆಳಗಾಗಿದ್ದು ಹ್ಯಾಂಗ್ ಓವರು, ಅದಕ್ಕೆ ತುಟ್ಟೆ 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 ಅದಿಲ್ಲಿ ನೀ ಸಿನಿಮಾ ಹೋಗೋದಿಲ್ವಾ? ಬೇಗ ಬಂದ್ಬಿಡ್ತಿದ್ದಾನೆ. ರಾತ್ರಿ ಬೇಗ ಬರಕಾಗುತ್ತೆ. ಬೆಳಗ್ಗೆ ನಾನು ರಾಜ್ಕುಮಾರ್ ಪಿಕ್ಚರ್ ನೋಡ್ಬೇಕು, ಮ್ಯಾಟ್ನಿ ವಿಷ್ಣುವರ್ಧನ್ ಪಿಕ್ಚರ್, ಮತ್ತೆ ಈವ್ನಿಂಗ್ ಶೋ ವಿಷ್ಣುವರ್ಧನ್ ಪಿಕ್ಚರ್, ಮ್ಯಾಟ್ನಿ ವಿಷ್ಣುವರ್ಧನ್ ಪಿಕ್ಚರ್ ರೀ. ಅದಿರ್ಲಿ, ಪಟ್ಟೆಗತಿ ಏನಾದ್ರೂ ಮಾಡಿದೆಯೇನೆ? ಅಡಿಗೆ ಗಿಡಿಗೆ ಮಾಡಕ್ ನಂಗೆಲ್ರಿ ಟೈಮ್ ಇತ್ತು. ರಾತ್ರಿ ನೈಟ್ ಶೋ ಮುಗಿಸ್ಕೊಂಡ್ ಬಂದಾಗ 2 ಗಂಟೆ ಆಗೋಗಿತ್ತು. ಅದಕ್ಕೆ ನೀನ್ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಮತ್ತೆ ಈಗ ಮಾರ್ನಿಂಗ್ ಶೋಗ್ ಬೇರೆ ಟೈಮ್ ಆಗೋಯ್ತಲ್ರಿ. ಒಂದಿವ್ಸ ನೀವೇ ಯಾಕೆ ಅಡಿಗೆ ಮಾಡ್ಕೋಬಾರ್ದು? ನಮ್ಮಮ್ಮ ನನ್ಗೆ ಅಡಿಗೆ ಮಾಡೋದನ್ನ ಹೇಳ್ಕೊಡ್ಲಿಲ್ವಲ್ಲ. ನಿಮ್ಗೂ ಅಡಿಗೆ ಮಾಡಕ್ ಬರಲ್ಲ, ನಮ್ಗೂ ಟೈಮ್ ಇಲ್ಲ. ಹೋಗ್ಬಿಡು ಬಿಡು, ಇವತ್ತೊಂದಿವ್ಸ ತಂಗ್ಳ ಪಂಗ್ಳ ಏನಾಗ ಶಾರದಾ ಬಂದ ಮೇಲೆ ಏನಾದ್ರು ತಿನ್ಕೋತಾನೆ ಬಿಡಿ. ಅಯ್ಯೋ ಟೈಮ್ ಆಯ್ತು ನಂಗೆ. ಇವರಪ್ಪ ತುಂಬಾ ಶ್ರೀಮಂತನಾಗಿದ್ದ. ಅಪ್ಪು ರಸ್ತೆಯಲ್ಲಿ ಮುಕ್ಕಾಲು ಭಾಗವನ್ನೆಲ್ಲ ಕುಡಿದೇ ಕರೆದು. ನಿಮ್ಮಪ್ಪರ ಮನೆ ಪಾತ್ರೆ ಅಂತ ಹೀಗೆ ಎಸಿತಾ ಇದ್ದೇನೆ ನಾನು, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆ. ಸಾಕು ಸುಮ್ಮನೆ, ನೀವು ಸಂಪಾದಿಸಿದ್ದಂತೆ ಅಲ್ರಿ. ಮದುವೆ ಆ ದಿವ್ಸ ತಿನ್ಲು ಕೇಳ್ತಾನೆ ಇದೀನಿ. ಒಂದು ಜೊತೆ ಒಂದೇ ಒಂದ್ ಜೊತೆ ಬೆಂಡೋಲೆ ಮಾಡಿಸ್ಕೊಡಿ ಅಂತ ಮಾಡಿಸ್ಕೊಟ್ರೆ ಅಂದ್ರೆ ನಿಮ್ ಸಂಪಾದನೆ ಬಾರೇ ಇಲ್ಲಿ ನೋಡೇ ಇಲ್ಲಿ. ಇದು ಯಾರೇ ಮಾಡಿಸಿದ್ದು ನೋಡು. 3 ತೊಲ ಬಂಗಾರ ಸರ, 2 ತೊಲ ಬಂಗಾರ ದಾಗ್ರ, 1 ಕಿರುಬು ವಾಲೆ, ಇನ್ನೇನೇ ಮಾಡಿಸ್ಕೊಡ್ಬೇಕು. ಇದೆಲ್ಲ ನಾನೇ ಮಾಡಿಸ್ಕೊಂಡಿದ್ದೆ. ನನ್ ಸಂಪಾದನೆ ಅಲ್ವೇನೆ, ತಿಂಗಳು ತಿಂಗಳು ತನ್ ಸಂಬಳ ನಿನ್ ಕೈಯಲ್ಲೇ ಕೊಡ್ತಿದ್ದೆ. ಅದ್ರಲ್ಲೇ ಉಳಿಸಿ ನಾನೇ ಮಾಡಿಸ್ಕೊಂಡೆ, ನೀವೇನ್ ಮಾಡ್ಕೊಟ್ಟಂಗಾಯ್ತು? ಅದಕ್ಕೆ ಬೆಂಡೋಲೆ ತಗೊಂಡ್ ಬನ್ನಿ ಅಂತ ಹೇಳಿದ್ದು. ಬೆಂಡೋಲೆ ಆಚಾರಿ ಕೊಟ್ಟಿದ್ದೇನೆ, ಇನ್ನು ಮಾಡ್ಕೊಟ್ಟಿಲ್ಲ, ಅದಕ್ಕೆ ನಾನೇನ್ ಮಾಡ್ಲೆ? ಅಯ್ಯಯ್ಯ, ಈ ಕೂಗಾಟ ಕಿರ್ಚಾಟ ನನ್ ಮುಂದ್ ತೋರ್ಸ್ಬೇಡಿ, ನಿಮ್ ಆಚಾರಿ ಮುಂದ್ ತೋರ್ಸಿ. ಮೊದ್ಲು ಹೋಗಿ ಬೆಂಡೋಲೆ ತಗೊಂಡ್ ಬನ್ನಿ. ಅರೇ ಇಲ್ಲಿ ಏನಾದ್ರೂ ಮಾಡಿದೆ ತಿನ್ನೋಕೆ ನೋಡಿ. ನೀವು ಈ ಮನೆ ಬೆಂಡೋಲೆ ತರೋವರೆಗೂ ನಾನ್ ಈ ಮನೇಲಿ ಒಲೆ ಕೂಡ ಹಚ್ಚೋದಿಲ್ಲ. 2 ರೂಪಾಯಿ ಕೊಡೆ. ಅಮ್ಮ ನನ್ನ ಸ್ಕೂಲ್ ಗೊತ್ತಾಯ್ತು, ನನ್ನ ನಿಕ್ಕರ್ ಬಟನ್ ಕಿತ್ತೋಗಿದೆ. ಬೇರೆ ಹಾಕೊಂಡೋಗಪ್ಪ, ಬೇಕಾದಷ್ಟು ನೀವು ಬೇರೆ ಹಾಕೊಂಡೋಗ. ನಾನು ಹೋಮ್ ವರ್ಕ್ ಮಾಡಿಲ್ಲ, ಮಿಸ್ ಹೊಡಿತಾರೆ. ಅಯ್ಯೋ ಹೋಗ್ಲಿ ಬಿಡು, ನೀನ್ ಸ್ಕೂಲಿಗೆ ಹೋಗೋದೇ ಬೇಡ ಬಿಡು. ಬಾರೋ ಇಲ್ಲಿ
ಅಪ್ಪ ಕುಮಾರ ಕಂಠೀರವ ನಿಮ್ಮಮ್ಮನ ಮಗನೇ, ಯಾಕ ಹೋಮತ್ ಮಾಡ್ಲಿಲ್ಲ? ಯಾಕೆ ಹೇಳ್ಕೊಡ್ಲಿಲ್ಲ? ನೀವೇ ಹೇಳ್ಕೊಡೋದು ಅಲ್ವೇ? ದುಡಿಯೋ ಗಂಡ್ಸು ಮನೇಲಿ ಕುತ್ಕೊಂಡು ಪಾಠ ಹೇಳ್ಕೊಟ್ರೆ ಭೂಕೇನೆ ಮಾಡೋದು? ಮನೆ ಕೆಲಸ ಮಾಡೋ ಹೆಂಗ್ಸು ಪಾಠ ಹೇಳ್ತಾ ಕೂತಿದ್ರೆ ನೀವು ಸಂಪಾದಿಸಿ ತಂದದನ್ನ ಬೇಸಾಕೋರ್ ಯಾರು? ನೋಡು ನಿನ್ ನಾಲ್ಗೆ ಬಹಳ ಉದ್ದ ಆಯ್ತು. ಹೆಂಗಸರು ನಾಲ್ಗೆ ಉದ್ದ ಅಂತ ಗೊತ್ತಿದ್ದು ಯಾಕೆ ಮಾತಾಡ್ತೀರಿ? ಲೇ ನನಗೆ ಕೋಪ ಕೋಪ ಬರುತ್ತೆ. ಏನ್ ಮಾಡ್ತೀರಿ? ಏನ್ ಮಾಡಕ್ಕಾಗುತ್ತೆ? ಇದು ಯಂಕಾ ಮಂಕರ ಮನೆಯ ವಾತಾವರಣ. ಇವರಿಬ್ಬರ ಮನೆಯ ಪಕ್ಕದಲ್ಲಿ ಇನ್ನೊಂದು ಮನೆಯೂ ಇದೆ. ಅಲ್ಲಿ ವಾತಾವರಣ ಹೇಗಿದೆ ನೋಡೋಣ. ನಡಿ. ಹೌದ್ರಿ, ನಮ್ಮ ಕಥಾನಾಯಕರ ಕತೆಗೆ ಹೋಗೋಣ. ಬರ್ಲಿ, ಮಿಸ್ ನೋಡಿದ್ರೆ ಯಾವಾಗ್ಲೂ ಬೈತಾ ಇರ್ತಾರೆ. ನಾನು ಅಷ್ಟೇ ಕಣೋ. ಸರಿ ಹಾಗಾದ್ರೆ
ಸ್ಕೂಲ್ ಬಿಡೋವರೆಗೂ ಗೋಲಿ ಆಡೋಣ, ಮನೆಯಲ್ಲಿ ಸ್ಕೂಲ್ಗೆ ಹೋಗಿದ್ವಿ ಅಂತ ಹೇಳೋಣ. ನಿಮ್ಮಮ್ಮ ಬೈದ್ರ? ಅಯ್ಯೋ, ಅವ್ರು ಯಾವಾಗ್ಲೂ ಫಿಲಮ್ಗೆ ಹೋಗೋದಲ್ಲೇ ಟೈಮ್ ಹೊರಟೋಗುತ್ತೆ. ಇನ್ನು ಮಗ ಸ್ಕೂಲ್ಗೆ ಹೋಗ್ತಾನೋ ಇಲ್ವೋ ಅಂತ ನೋಡೋಕ್ಕಾಗುತ್ತಾ? ನಮ್ಮಪ್ಪ ಅಮ್ಮನೂ ಅಷ್ಟೇ, ಜಗಳ ಕಾಯೋದ್ರಲ್ಲೇ ಕಾಲ ಕಳೀತಾ ಇರ್ತಾರೆ. ನಡಿ ಹೋಗೋಣ, ಬಾ ಮತ್ತೆ. ಒಂಟಿಕಿ ಶುಂಠಿ, ಒಂಟಿಕಿ ಶುಂಠಿ, ಡಬ್ಬಲ್ ಗೋಲಿ, ಡಬ್ಬಲ್ ಗೋಲಿ, ಮೂರಕ್ಕೆ ನಾಮ, ಮೂರಕ್ಕೆ ನಾಮ, ನಾಲ್ಕಾಲು, ನಾಲ್ಕಾಲು, ಐದರ ಸಾಬಿ, ಐದರ ಸಾಬಿ, ಆರಕ್ಕೆ ಆರು, ಆರಕ್ಕೆ ಆರು, ಏಳಂಬೇಳೆ, ಏಳಂಬೇಳೆ, ಎಂಟರ ದಂಟು. ಸ್ಕೂಲ್ಗೆ ಹೋಗ್ತೀವಿ ಅಂತ ಮನೇಲಿ ಹೇಳಿ ಗೋಲಿ ಆಡ್ತಾ ಇದ್ದೀರ? ನಡೀರ ಕ್ಲಾಸ್ಗೆ. ಐವತ್ತೈವತ್ತು ಬಸ್ಗೆ ಓಡಿಸ್ತೀನಿ. ನನ್ನ ಕೈಲಾಗೋದಿಲ್ಲ. ಐವತ್ತ ತಾನೇ, ಒಂದ್ ನಿಮಿಷ ಹೋಗ್ಬಿಡ್ತೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು. ನಿಮ್ಮಂತವ್ರನ್ನ ಕ್ಲಾಸ್ಗೆ ಕಳಿಸ್ತಾರಲ್ಲ, ನೀವು ಕತ್ತೆ ಕಾಯಕ್ಕೆ ಲಾಯಕ್ಕು. ಕತ್ತೆ ಕಾಯ್ತೀವಿ, ಬಿಟ್ಬಿಡ್ತೀಯಾ? ಬಿಟ್ಬಿಡ್ತೀನಿ, ನಡೀರ ನಡೀರ ಕ್ಲಾಸ್ಗೆ. ಬಂದೆ ಬಂದೆ ಬಂದೆ. ಕತ್ತೆ ಕಾಯೋದು ಅಂದ್ರೆ ಏನು? ಅಷ್ಟು ಗೊತ್ತಿಲ್ವೇನೋ. ನಾನ್ ಕಾಯಿಸ್ತೀನಿ ನೋಡ್ತಾ ಇರೋ. ನೀವು ಕತ್ತೆ ಕಾಯ್ತಾ ಇಲ್ಲ ಕಣ್ರು, ಕತ್ತೆ ಕಾಯಿಸ್ತಾ ಇದ್ದೀರಾ. ಕಾಯೋದು ಕಾಯಿಸೋದು ಎರಡು ಒಂದೇ ಅಲ್ವಾ? ಹೇಗ ಒಂದಾಗುತ್ತೆ? ಒಲೆ ಮೇಲೆ ಹೆಂಚಿಟ್ರೆ ಹೆಂಚು ಕಾಯುತ್ತೆ, ಅದ್ರ ಮೇಲೆ ದೋಸೆ ಹೋಯ್ದ್ರೆ ದೋಸೆ ಕಾಯುತ್ತೆ, ಹಂಗೆ ಬೆಂಕಿ ಮೇಲೆ ಕತ್ತೆ ಇಟ್ರೆ ಕತ್ತೆ ಕಾಯುತ್ತೆ, ಅಲ್ವೇನೋ ಅಂಕ? ಹೌದು ಕಣ್ಣಮ್ಮಂಕ. ಏನಪ್ಪ ಹೇಳ್ದೆ ಇವನ ಹೆಸರು? ಮಂಕ. ನಿಮ್ಮಪ್ಪ ಸರಿಯಾದ ಹೆಸರಿಟ್ಟಿದ್ದಾರೆ ನೋಡ್ ನಿನ್ಗೆ. ಅಲ್ಲ, ಅಪ್ಪ ಅಮ್ಮ ಕರೆಯೋದು ಮುಕುಂದ, ಸ್ಕೂಲ್ ನಲ್ಲಿ ಕರೆಯೋದು ಮಂಕ. ಒಳ್ಳೆ ಕರ್ಮ. ಏಯ್, ಇನ್ನೊಂದ್ ಸಾರಿ ಏನಾದ್ರೂ ಈ ಕಡೆ ಕತ್ತೆ ಕಾಯ್ಸಕ್ ಏನಾದ್ರು ಬಂದ್ರು ನಿಮ್ಮಿಬ್ಬರನ್ನು ಉಬ್ಬೆ ಉಬ್ಬೆ ಹಾಕ್ಬಿಡ್ತೀನಿ. ಹುಷಾರ್ ನಡೀರ. ಮಂಕ, ಮಾಯಣ್ಣ ಹೇಳ್ತಾನೆ ಕತ್ತೆ ಕಾಯ್ರಿ ಅಂತ, ಇವ್ರು ಹೇಳ್ತಾರ ಬೇಡ ಅಂತ. ಏನು ಮಾಡೋದು? ಏನು ಮಾಡೋದು ಬೇಡ, ಮನೆಗೋಗಿ ದೋಸೆ ತಿನ್ನೋಣ. ದೋಸೆ ಬಹಳ ಚೆನ್ನಾಗಿದೆ ಕಡೆ ಅಕ್ಕ. ಇನ್ನೊಂದು ಎಷ್ಟು ಬೇಕಾದ್ರೂ ತಗೋ. ಒಂದು, ಎರಡು, ಮೂರು, ನಾಲ್ಕು, ಐದು. ಐದಿದೆ ಅಬ್ಬ. ಇರೋ, ಇನ್ ತರ್ತೀನಿ. ನಿಮ್ಮಮ್ಮ ದೋಸೆ ಚೆನ್ನಾಗಿ ಮಾಡ್ತಾರೆ ಕಣ, ಅದಕ್ಕೆ ನೀನ್ ಹತ್ತು ತಿಂದಿದ್ದ, ಇನ್ನೂ ಎರಡು ತಿನ್ನೋಣ ಅನ್ಸುತ್ತೆ. ಅಮ್ಮ ದೋಸೆ. ಇನ್ನೆರಡು ಹಿಟ್ಟು ಮುಗ್ದೋಯ್ತಲ್ಲೋ, ಅಜೀರ್ಣ ಆದಿತ್ತು, ಎದ್ದೇಳಿ ತಟ್ಟೆ ತೊಳೆದಿಟ್ಬಿಡಿ. ಯಂಕಾ ಮಂಕಾ, ಚಟ್ನಿ ಪಲ್ಯ ಇಷ್ಟೊಂದು ಮಿಕ್ಕಿದೆ, ನಿಮ್ಮಮ್ಮ ದೋಸೆ ಇಲ್ಲ ಅಂತಾರೆ. ಚಟ್ನಿ ಪಲ್ಯನ ತಿನ್ಬಿಡು. ತಿನ್ಬಿಡು ಅಂತೀಯ? ಹ್ಮ್.
ತಳಿಯೋದೇ ಬೇಡ, ಚೆನ್ನಾಗಿ ನೆಕ್ಬಿಟ್ಟಿದ್ದೀನಿ. ತಟ್ಟೆ ಒಡ್ದೋಯ್ತಲ್ಲೋ, ನಿಮ್ಮಅಮ್ಮ ನೋಡಿದ್ರೆ ನನ್ನ ಮೂಳೆ ಬೆನ್ಮೂಳೆ ಮುರಿದ್ ಬಿಡ್ತಾರಲ್ಲೋ. ಏನು ಭಯ ಪಡ್ಬೇಡ, ನಮ್ಮಪ್ಪ ಒಂಥರ ಔಷಧಿ ಇಟ್ಟಿದ್ದಾರೆ, ತರ್ತೀನಿ ತಾಳು. ಹ್ಮ್ ಆಯ್ತೇನ್ರ, ಇನ್ ಓದ್ಕೊಳ್ಳಿ. ನಮ್ಮಪ್ಪ ನಮ್ಮಅಮ್ಮ ಜಗಳ ಆಡ್ತಿದ್ದಾಗ ರೇಡಿಯೋ ಒಡ್ದೋಯ್ತು. ಆಗ ನಮ್ಮಪ್ಪ ಇದನ್ನು ಇಸ್ಕಿ 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 ಆಮೇಲೆ ಈಗ ಕಲಸಿ ಕಲಸಿ ಇದ್ರ ಮೇಲೆ ಈಗ ಹಚ್ಚಿ ಒಂದಕ್ಕೊಂದು ಅಂಟಿಸ್ತಾ ಇದ್ರು. ಯಂಕ ಚೆನ್ನಾಗ್ ಅಂಟಿಸು, ಇಲ್ದಿದ್ರೆ ಗೊತ್ತಾಗ್ಬಿಡುತ್ತೆ. ಅಂಟಿಸ್ತಿದೀನಲ್ಲ. ಚಿನ್ನಾಸಯ್ಯ, ಯಂಕ ಯಾರು ಬಂದ್ರಲ್ಲ? ವೆಂಕಟೇಶ ಯಾರು ಬಂದಾಗಿದೆ ನೋಡ. ಯಾರದು? ಎಲ್ಲಪ್ಪ ನಿಮ್ಮಪ್ಪ ಇದ್ದಾರಾ? ಇಲ್ಲ, ಅಮ್ಮ ಇದ್ದಾರೆ. ನಿಮ್ಮಮ್ಮನೋ ಇಲ್ಲ ನಿಮ್ಮ ಅಪ್ಪನಮ್ಮನೋ? ನಮ್ಮಮ್ಮ. ಕರಿ ಮತ್ತೆ ನಿಂತೆ ಇದೆಯಲ್ಲ ಅಮ್ಮ. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು, ಕಳ್ಳತನ ಮಾಡಲ್ಲ ನಗಿದು ಒಳ್ಳೆ ಸಮಯವು ಒಳ್ಳೆ ಸಮಯ. ನಾಟಕದ ನಾಗಪ್ಪನವರು ಚೆನ್ನಾಗಿದ್ದೀರಾ? ನನಗೇನಮ್ಮ, ನಾಟಕ ಜೀವಂತವಾಗಿರುವವರೆಗೂ ಈ ನಾಗಪ್ಪನು ಜೀವಂತವಾಗೇ ಇರ್ತಾನೆ. ಊರಲ್ಲಿ ನಮ್ಮಪ್ಪ ಅಮ್ಮ ಆರೋಗ್ಯವಾಗಿದ್ದಾರ? ಅವ್ರಿಗೇನಮ್ಮ, ಒಳ್ಳೆ ಕುಂಡ್ಕಲ್ಲಿದ್ದಾಗಿದ್ದಾರೆ. ನೀವು ಹಾಗೆ ಆಗಬೇಕು ಅಂತ ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ. ಇದು ತುಪ್ಪ, ಎಳನೀರು, ಇದು ತರಕಾರಿ, ತಕರಾರು ಮಾಡಿದಿರ ತಗೋಬೇಕಂತೆ, ಪಡವಲಕಾಯಿ, ಬಾಳೆಕಾಯಿ, ಅಷ್ಟೇ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಏನ್ರು ಆ ರೀತಿ ಗಾಬರಿ ಪಡಿಸ್ತೀರಾ? ನಾಟಕದೇನಾದ್ರೂ ಒಂದ್ ಹೇಳಿ. ಗೊತ್ತಾಯ್ತು. ನಗಬೇಣಿ ನಗರಿಗೆ ನಾ ಹೋಗಿ ಬರುವೆನು, ಗಣೇಶನೇ ಹೋಗಬೇಡವೋ ಬೇಡಿ ಕೊಂಬೆನು. ಈ ರೀತಿ ಕಾಡಿ ಬೇಡಿ ತಡೆದಾಗ ನಾನೇ ಹೋಗ್ಲಿ, ನಾನಿಲ್ಲೇ ಕುಳಿತುಕೊಳ್ಳುವೆ. ಓ ಇನ್ನೊಂದು ಹಾಡು ಅಲ್ಲ. ಹಾ ಪ್ರಿಯ ಪ್ರಶಾಂತ ಹೃದಯ ಹಾನಿ ಹೊಂದಿದೆಯ, ಪ್ರಿಯ ಹಾನಿ ಹೊಂದಿದೆಯ. ಏನು ಹಾನಿ ಹೊಂದಿದೆಯ? ಆಹಾ ಅಮೃತ ಅಮೃತ, ನಿಮ್ ಕೈ ಕಾಫಿ ಕುಡಿದು ತುಂಬಾ ದಿವಸ ಆಗೋಯ್ತು. ಊರಲ್ಲಿ ಮಳೆ ಬೆಳೆ ಹೇಗಿದೆ? ಮಳೆ ಇದ್ರಲ್ವೇ ನಮ್ಮ ಬೆಳೆ, ಆದ್ರೂ ನಿಮ್ಮ ಅಪ್ಪನ ತೋಟ ಮಾತ್ರ ಬಹಳ ಚೆನ್ನಾಗಿದೆ. ಮತ್ತಿನ್ನೇನಂದ್ರೆ ನಮ್ಮ ಅಪ್ಪ ಅಮ್ಮ ಅನ್ನೋದೇನಮ್ಮ, ನಿಮ್ಮ ಅಮ್ಮನಿಗೆ ಮೊಮ್ಮಗನ್ ನೋಡ್ಬೇಕು ಅಂತ ಆಸೆ ಆಗಿದೆ, ಪರೀಕ್ಷೆ ಮುಗಿದ ತಕ್ಷಣ ಕಳಿಸ್ಕೊಡ್ಬೇಕಂತೆ. ನೀವು ಕಳಿಸ್ಕೊಡ್ತೀರೋ ಇಲ್ವೋ ಅಂತ ಅನುಮಾನಕ್ಕೆ ನಿಮ್ಮ ಅಪ್ಪನ ಎರಡು ದಿವಸಕ್ಕೆ ಇಲ್ಲಿ ಬಂದು ಇಳಿತಾನಂತೆ. ನಾ ಏನ್ ಬರ್ಲಾ? ಯಾಕೇನಾಯ್ತು? ಯಾಕೋ ಹೇಳೋಕೆ ಆಗ್ತಾ ಇಲ್ಲಮ್ಮ. ಬಿಸಿಲಲ್ಲಿ ದಣ್ಣ ಬಂದಿದ್ರಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅಯ್ಯೋ ನಿಮ್ ವಿಶ್ರಾಂತಿ ಮನೆ ಹಾಳಾಗೋಯ್ತು, ನನಗೆ ಕುರ್ಚಿಯಿಂದ ಹೇಳೋಕ್ ಆಗ್ತಾ ಇಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಿ. ಹೇಗೆ ಹೇಳೋದು ನಾನು ಅದನ್ನ? ಏನೋ ಅಂಟು. ಏನ್ರ ಅದು ಗುಸ್ಗುಸ ಬಿಸ್ ಬಿಸ? ಏನಾಯ್ತು? ದಯವಿಟ್ಟು ಏನ್ ತಪ್ಪು ತಿಳ್ಕೊಬೇಡಿ ನಾಗಪ್ಪನವ್ರೆ. ತಿಳ್ಕೊಳ್ಳೋದೇನ್ ನಮ್ ಹುಡುಗರ ಕೆಲಸ. ಹೌದು ಹುಡುಗರು, ನನ್ನವಸ್ತೆ ಯಾರು ಹೇಳಿ? ಹುಡುಗರು ಪಾಪ ಗೊತ್ತಾಗಲ್ಲ. ಪ್ರೆಸೆಂಟ್ ಮೇಟ್,
ಅನುರಾಧ ಪ್ರೆಸೆಂಟ್ ಮಿಸ್ ಭಾರ್ಗವ ಪ್ರೆಸೆಂಟ್ ಮಿಸ್ ಮುಕುಂದ ಮುಕುಂದ ಲೋ ಮಂಕ ಪ್ರೆಸೆಂಟ್ ಮಿಸ್ ವೆಂಕಟೇಶ ವೆಂಕಟೇಶ ಲೋ ಎಂಕ ಪ್ರೆಸೆಂಟ್ ಮಿಸ್ ಅಯ್ಯೋ ಏನ್ರೋ ಎಸ್ಸಿಡ್ ಹೇಳಿದ್ರು ಪ್ರೆಸೆಂಟ್ ಹೇಳಕ್ ಆಗಲ್ವೇನ್ರೋ ನಿಮ್ಗೆ ಏನ್ರೋ ಅದು ಮಿಸ್ ಎಂಕ ಜಿಲ್ಲೆ ಬಿಟ್ಬಿಟ್ಟ ಮಾಮೂಲ್ಗೋಳು ಎದ್ರ ಮೇಲೆ ನಿಂತ್ಕೊಂಡ್ರ ಬೆಂಚಿನ ಮೇಲೆ ಮೈಣ ಏ ಮೈಣ ಆಯ್ತೇನಮ್ಮ ಈ ದಿನ ಸೀತಾ ಸೌಮ್ಯರ ಎಂಬ ಪಾಠ ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜನೆಂಬ ರಾಜ ಆಳುತ್ತಿದ್ದ ಅವನಿಗೆ ಒಬ್ಬಳೇ ಮಗಳು ಸೀತಾದೇವಿ ಅವನ ಹತ್ತಿರ ಒಂದು ಧನಸ್ಸಿತ್ತು ಅದರ ಹೆಸರು ಶಿವಧನಸ್ಸು ಅದನ್ನು ಪರಮೇಶ್ವರ ಕೊಟ್ಟಿತ್ತು ಅದಕ್ಕೆ ಶಿವಧನಸ್ಸೆಂದು ಹೆಸರು ಬಂದಿತ್ತು ಶಿವಧನಸ್ಸು ಅಲ್ಲಿಗೆ ಅರ್ಥ ಆಯ್ತೇನ್ರ ಆ ಶಿವಧನಸ್ಸನ್ನು ಯಾರು ಹೆದೆಯರಿಸುತ್ತಾರೋ ಅವರಿಗೆ ತನ್ನ ಮಗಳಾದ ಸೀತಾದೇವಿಯನ್ನು ಕೊಡುತ್ತೇನೆಂದು ಹೇಳಿದ್ದ ಎಷ್ಟೋ ಜನ ರಾಜಮಹಾರಾಜರೆಲ್ಲ ಬಂದು ಪ್ರಯತ್ನ ಪಟ್ಟರೂ ಆಗಲಿಲ್ಲ ಶ್ರೀರಾಮಚಂದ್ರನು ಅದನ್ನು ಲೀಲಾಜಾಲವಾಗಿ ಎತ್ತಿದ ಆಗ ಅದು ಮುರಿದು ಹೋಯಿತು ಏಯ್ ಏನೋ ಮಾಡ್ತಾ ಇದ್ದೀರಾ ಪಾಠ ಕೇಳು ಅಂತ ಹೇಳಿದ್ರೆ ಚುಕ್ಕಿ ಆಟ ಆಡ್ತಿದ್ರೇನ್ರೋ ಹೆಂಕ ಶಿವಧನಸ್ಸು ಯಾರು ಮುರಿದಿದ್ದು ನಾನಲ್ಲ ಮಿಸ್ ಮಂಕನ ಮುರಿದಿರ್ಬೋದು ನಾನಲ್ಲ ಮಿಸ್ ಶಂಕನೇ ಮುರಿದಿರ್ಬೇಕು ನನ್ನ ಧನಸ್ ನೋಡೇ ಇಲ್ಲ ನಾನು ನೋಡಿಲ್ಲ ಮಿಸ್ ನಾನು ಮೇಲೆ ನೀವೊಂದು ಹೇಳ್ತಾ ಇದ್ದೀರಲ್ರ ಏಯ್ ಶಿವಧನ ಸ್ಯಾರ ಮುರಿದಿದ್ದು ನಂಗೆ ಗೊತ್ತಿಲ್ಲ ಮಿಸ್ ನಂಗೂ ಗೊತ್ತಿಲ್ಲ ಮಿಸ್ ನಂಗೆ ಗೊತ್ತಿಲ್ಲ ಮಿಸ್ ನೀವು ಹೇಳೋವರೆಗೂ ಬಿಡಲ್ಲ ಹಿಡಿದ ಕೈಯ ಏನ್ರಿ ಅದು ಹೇಳಿ ಸರ್ ಶಿವಧನಸ್ಸು ಯಾರು ಮುರಿದ್ರೆ ನಾನಲ್ಲ ನಾನಲ್ಲ ಅಂತ ಹೇಳ್ತಾ ಇರೋದು ಅಯ್ಯೋ ಮಕ್ಕಳು ಮುರಿದ್ರೆ ನಾವು ಮುರಿತೀವೇನ್ರಿ ನಿಮ್ ಮನ್ಸೇನ್ರಿ ಮುರಿದವ್ರು ಆಯ್ತು ಇನ್ನೊಂದು ನೀವು ನೆಟ್ಟಾಗಿ ತರ್ಸ್ಕೊಂಡ್ರೆ ಆಯ್ತು ನಾಳೆ ಪರೀಕ್ಷೆ ಪಾಠ ಮಾಡ್ರಿ ಅಂತ ಹೇಳಿದ್ರೆ ಮಕ್ಕಳನ್ನ ಹೊಡಿತಾ ಇದ್ರಿ ಹೋಗ್ರಿ ಹೋಗ್ರಿ ರೇ ಪಾಠ ಮಾಡ್ರಿ ಹೋಗ್ರಿ ನಾಳೆ ಪರೀಕ್ಷೆ ಹೆತ್ತ ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಮಕ್ಕಳಿಗೆ ಮಾತ್ರ ಎಲ್ಲಿಂದ ಬರಬೇಕು ಆಸಕ್ತಿ ಅಪ್ಪ ಅಮ್ಮ ಬೈತಾರೆ ಅಂತ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳೋದು ಚುಕ್ಕಿ ಆಟ ಆಡೋದು ಮನೇಲೂ ಪಾಠ ಹೇಳ್ಕೊಟ್ರೆ ತಾನೆ ಇವ್ರಿಗೆ ಅರ್ಥವಾಗೋದು ಹೇಳೋದಕ್ಕೆ ಯಾರಿದ್ದಾರೆ ಓಹೋ ಯಾರೋ ಬರ್ತಾ ಇದ್ದಾರೆ ವೆಂಕಟೇಶ ವೆಂಕಟೇಶ ಅಮ್ಮ ಎಲ್ಲೋ ಮಂಕನ್ ತಾಯಿ ಜೊತೆಲಿ ಸಿನ್ಮಕ್ಕೆ ಹೋಗಿದ್ದಾಳೆ ಆಹಾ ಹಾ ಹೌದಾ ಅದಕ್ಕೆ ಅಂತ ಕಾಣುತ್ತೆ ಮಂಕ ಇಲ್ಲೇ ಕೂತಿರೋದು ನನ್ ಯಾವಾಗ್ಲೂ ಇಲ್ಲೇ ಇರೋದು ನಮ್ಮಮ್ಮ ಮನ್ಲೇ ಇರಲ್ಲ ಯಂಕ ಮಂಕ ನೀವಿಬ್ರು ಸೇರಿದ್ರೆ ಸಕ್ಕರೆ ಕಾಫಿ ಪುಡಿ ಸೇರಿದ ಹಾಗೆ ಕಂಡ್ರು ಏನಪ್ಪ ಯಾವಾಗ ಬಂದೆ ಈಗ ತಾನೇ ಬಂದೆಮ್ಮ ಅಲ್ಲ ಸಿನಿಮಾಕ್ ಹೋಗೋಳು ಮಕ್ಕಳನ್ನ ಬಿಟ್ಟು ಹೋಗೋದಾ ಅವ್ರಿಗೆ ಪರೀಕ್ಷೆ ಬಂತಲ್ಲಪ್ಪ ಓದ್ಕೋಬೇಡ್ವೆ ಓದ್ಕೊಳ್ಳೋ ಲಕ್ಷಣ ನೋಡ್ದೆ ನೋಡ್ದೆ ಅಲ್ಲ ಪರೀಕ್ಷೆ ಅಂತ್ಯ ಅವ್ರಿಗೆ ಪಾಠ ಹೇಳ್ಕೊಡ್ಬೇಡ ಅಯ್ಯ ಬಿಡಪ್ಪ ಮೇಷ್ಟ್ರುಗಳಿಲ್ವೇ ಸ್ಕೂಲಲ್ಲಿ ಪಾಠ ಹೇಳ್ಕೊಡಕ್ಕೆ ನಾವೇನ್ ರೇಗೋದ್ರಲ್ಲಿ ನೀನ್ ಎಲ್ಲ ನಿಮ್ಮ ಅಮ್ಮನೇ ಆಯ್ತು ನಾನೇ ಅವ್ರಿಗೆ ಪಾಠ ಹೇಳ್ಕೊಡ್ತೀನಿ ನೀನೊಂದಿಷ್ಟು ಕಾಫಿ ಮಾಡ್ಕೊಂಡು ಬಾ ಸರಿ ಸರಿ ಹೇಳ್ಕೊಳ್ಳು ಲಾ ಮಂಕ ನೀನು ಇವನ್ ಜೊತೆಲಿ ತಾತನ ಕೈಲಿ ಪಾಠ ಹೇಳ್ಕೊಳ ಶಿವ ಶಿವ ಆ
ಅಮೃತ ಇದ್ದಾಗಿದೆ ಕಾಫಿ. ನಿಮ್ಮ ಅಮ್ಮನು ಮಾಡ್ತಾಳೆ. ಅಯ್ಯ ಸುಮ್ಮಿರಪ್ಪ, ಇಲ್ಲಿ ಹಾಗಂತಿ ಅಲ್ಲಿ ಅಯ್ಯ ನಿನ್ನ ಮಗಳು ಮಾಡ್ತಾಳೆ ಅಂತಿದಿ. ಏನಪ್ಪ ಇಷ್ಟು ವಯಸ್ಸಾದ್ರೂ ಇನ್ನೂ ನಿನ್ ಬುದ್ಧಿ ಬಿಟ್ಟಿಲ್ವಲ್ಲ. ನೀನು ಸಮಯ ಸಂದರ್ಭ ಅನುಸರಿಸ್ಬೇಕಮ್ಮ. ಅದ್ ಸರಿ, ಅದೇನು ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ರಿ. ಬಿಡ್ಬೇಕಲ್ಲಮ್ಮ ನಿಮ್ಮಮ್ಮ, ಇನ್ನೇನು ಮೊಮ್ಮಗಿನಿ ರಜಾ ಬಂತು ಹೋಗಿ ಕರ್ಕೊಂಡು ಬಂದ್ಬಿಡಿ ಅಂತ ಸ್ವಂತ ತಗೊಂಡು ಹೋಗ್ಬೇಕು ಬಿಡದೆ ಬಸ್ ತಪ್ಪಿಸ್ಬಿಟ್ರು. ನೀವು ಹೋದ್ರೆ 2 ಗಂಟೆ ಆದ್ರೂ ಈಚೆಗೆ ಬರೋದಿಲ್ಲ, ಅದಕ್ಕೆ ಬಸ್ ತಪ್ಪ ಹೋಗುತ್ತೆ ಅಂತ ಅವಸರ ಅವಸರವಾಗಿ ನಮ್ಮಮ್ಮ ಕಳ್ಸ್ಕೊಟ್ಟಿದ್ದಾರೆ. ಏನ್ ಮಾಡೋದಮ್ಮ, ನನ್ನ 26ನೇ ವಯಸ್ಸಲ್ಲಿ ಕಾಚ ಕಟ್ಕೊಂಡು ಮಟ್ಟಿಗೆ ಇಳಿದೆ ಅಂದ್ರೆ ಎದುರಾಳಿ ಗಡ 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 ನಡುಗುತ್ತಾ ಬೆವರು ಸುರಿಸ್ಕೋತಿದ್ದ. ಆಗ ಗುಂಡು ಕಲ್ಲು ತಿಂದ್ರು ಅರಗಿಸ್ಕೋತಿದ್ದೆ, ಈಗ ರವೆ ಉಂಡೆ ತಿಂದ್ರು. ನಾನ್ ಹೇಳ್ಕೊಡ್ತೀನಿ ಕಣ್ರು, ನಾನ್ ಹೇಳ್ಕೊಡ್ತೀನಿ ಕಣ್ರು. ಪಿ ಯು ಟಿ ಪುಟ್ ಅಲ್ಲ ತಾತ, ಸಿ ಯು ಟಿ ಕಟ್. ಹೌದು ತಾತ, ಸಿ ಯು ಟಿ ಕಟ್. ನನ್ಗೆ ಹೇಳ್ಕೊಡ್ತಿದ್ದೀರೇನ್ರು, ನನ್ಗೇನು ಇಂಗ್ಲೀಷ್ ಗೊತ್ತಿಲ್ವೇನ್ರು, ನಾನು ಹೇಳ್ತಿದ್ದೀನಿ ಕೇಳ್ರು. ಸಿ ಯು ಟಿ ಕುಟ್ ಕುಟ್ರು ಕುಟ್ರು ಅಪ್ಪ, ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ. ಅಪ್ಪ ನಾನ್ ಅವ್ರಿ ಪಾಠ ಹೇಳ್ಕೊಡಕ್ ಬಂದಲ್ಲ ಆಚಾರ. ಹೋ ಏನ್ ಮಾವ, ಯಾವಾಗ ಬಂದ್ರಿ? ಎಲ್ರು ಆರೋಗ್ಯ? ಆರೋಗ್ಯ ಚೆನ್ನಾಗಿ ಈಗ ತಾನು ತಲುಪಿದೆ. ಏನಾಯ್ತು? ಏನಿಲ್ಲ, ಈಗ ರಜಾ ಅಲ್ಲ ಅದಕ್ಕೆ ವೆಂಕಟೇಶನ್ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅವ ವೆಂಕಟೇಶನ್ ಜೊತೆಲ್ಲ ಹೆಂಡತಿ ಶಾರದನ್ನು ಕರ್ಕೊಂಡು ಹೋಗ್ಬಿಡಿ. ಯಾಕಯ್ಯ ನಿನ್ಗೆ ಇಷ್ಟ ಬೇಜಾರು? ನಾನ್ ಅವಳನ್ನ ಊರಿಗೆ ಕರ್ಕೊಂಡು ಹೋದ್ರೆ ನೀನ್ ಒಲೆ ಒಳಗೆ ಕೈ ಇಟ್ಟು ಕೈ ಸುಟ್ಕೋತೀಯ. ಮಾವ ಒಲೆಯಲ್ಲಿ ಕೈ ಸುಟ್ಕೊಂಡ್ರು ಪರವಾಗಿಲ್ಲ, ನನ್ ಹೆಂಡತಿ ಜೊತೆ ಜಗಳ ಮಾಡಿ ಮಾಡಿ ನಾನು ತಲೆ ಸುಟ್ಕೊಂಡ್ಬಿಟ್ಟಿದ್ದೀನಿ. ಕರ್ಕೊಂಡು ಹೋಗ್ಬಿಡಿ ಸಾರ. ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಕಣಪ್ಪ, ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹಾಗೆ. ನಾನ್ ಅವಳನ್ನ 4 ದಿನ ಊರಿಗೆ ಕರ್ಕೊಂಡು ಹೋಗ್ತೀನಿ. ಅಷ್ಟು ಕೆಲಸ ಮಾಡಿ ಮಾವ, ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನಾನ್ ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ಬೇಕಾ? ನಾನೇನ್ ನಿಮ್ ಸಂಸಾರ ಓಡಿ ಹೋಗಿ ಬಂದಿದ್ದೀನಿ ತಿಳ್ಕೊಂಡಿದ್ಯಾ? ಏನ್ ಮಾತಾಡ್ತಿದ್ಯಾ ಶಾರು? ಯಾಕಮ್ಮ ಯಾಕೆ ದಿನ ಬೆಳಗಾದ್ರ ಅವನ್ ಜೊತೆ ಜಗಳ ಕಾಯ್ತಾ ಇರ್ತಿ ಅಂತಲ್ಲ. ಸಂಸಾರ ಕಣಮ್ಮ ಸಂಸಾರ, ಸುಧಾರಿಸ್ಕೋ. ನಾನೇಕಪ್ಪ ಇವ್ರ ಹತ್ರ ಜಗಳ ಆಡ್ಲಿ? ಅವರೇ ಯಾವಾಗ್ಲೂ ನನ್ ಜೊತೆ ಜಗಳ ಮಾಡ್ತಾರೆ. ಏನಮ್ಮ ಗಂಡನ್ನ ಬುಗುರಿ ಆಡಿಸ್ತಿ ಅಂತಲ್ಲ, ನಿಮ್ಮಮ್ಮ ನನ್ನ ಬುಗುರಿ ಆಡಿಸ್ದಂಗೆ. ಏನಂದೆ? ನಮ್ಮಮ್ಮ ನಿನ್ನ ಬುಗುರಿ ಆಡಿಸ್ತಾಳ? ಸಂಸಾರ ಮಾವ ಸಂಸಾರ, ಸುಧಾರಿಸ್ಕೋ ಸುಧಾರಿಸ್ಕೋ. ಅವಾಗಯ್ಯ ನಿನ್ ಮಾತ್ ಕಟ್ಕೊಂಡು ನಾನು ನೀವ್ ಏನಾದ್ರೂ ಕಿತ್ತಾಡ್ಕೊಡ್ರಪ್ಪ, ನಾನು ಹುಡುಗನ್ ಕರ್ಕೊಂಡು ಹೋಗ್ತೀನಿ. ಬರ್ಲಿಲ್ಲಮ್ಮ ಹೇಳ್ತೀನಿ. ಏನ್ರಿ ಅಪ್ಪನ ಹತ್ರ ಚಾಡಿ ಹೇಳ್ತೀರಾ? ನನ್ನ ಊರಿಗೆ ಕಳ್ಸ್ಕೊಡ್ತೀರಾ? ಯಾರಿ ಶಾರಿ, ಮರ್ತೆ ಹೋಗಿದ್ದೆ. ಇಲ್ಲೋಡೆ ಈ ಚೈನ ನೋಡು. ಸದ್ಯ 2 ದಿನ ಸುಧಾರಿಸ್ಕೊತೀನಿ ಶಾರಿ. 1-2 ರೂಪಾಯಿ ಕೊಡೆ. ಯಾಕೆ? ಸಿನಿಮಾಕ್ ಹೋಗಕ್ಕೆ. ಎರಡಲ್ಲ 4 ರೂಪಾಯಿ ತಗೊಳ್ಳಿ, 4 ರೂಪಾಯಿ ಸೀಟ್ಗೆ ಹೋಗಿ. ನನ್ನ ಸಂಪಾದನೆ ತಾನೇ ಕೇಳಿಸ್ಕೋಬೇಕು. ಆಫ್ ದಿ ಫ್ಯಾಮಿಲಿ ಮದರ್ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಹೂ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ? ಮದರ್ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಮುಕುಂದ, ಮದರ್ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಲ್ಲ ಕಣೋ, ಫಾದರ್ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ. ಅಲ್ಲಪ್ಪ ನಮ್ ಟೀಚರ್ ಹೇಳ್ಕೊಟ್ಟಿದ್ದೆ ಹಾಗೆ. ತಪ್ಪು ಕಣ, ನಮ್ ಟೀಚರ್ ಗಿಂತಲೂ ನಿಂಗ್ ಚೆನ್ನಾಗ್ ಗೊತ್ತಾ? ಪುಸ್ತಕ ಸರಿಯಾಗಿ ತೆಗೆದ್ ನೋಡು. ಹೌದಪ್ಪ ನೀನ್ ಹೇಳಿ ಕರೆಕ್ಟ್, ಫಾದರ್ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಹೌದು,
ನಮ್ ಪುಸ್ತಕದಲ್ಲಿರೋ ನಿಂಗೆಂಗ ಅಪ್ಪ ಗೊತ್ತಾ? ನಾನ್ ಚಿಕ್ಕವನಾಗಿದ್ದಾಗ ನಮ್ಮಪ್ಪ ಪುಸ್ತಕನೆಲ್ಲ ಅರ್ದು ಅರ್ದು ಹಾಗೆ ಘಟಘಟ ಅಂತ ಕುಡಿಸ್ಬಿಟ್ಟಿದ್ದಾನೆ ಕಣೋ. ನಂಗ್ಯಾಕ್ ನೀನ್ ಅರ್ದು ಕುಡಿಸ್ಲಿಲ್ಲ? ನಂಗೆ ಓದೋ ಕಷ್ಟ ತಪ್ತಿತ್ತು, ಈ ಗಟ್ ಮಾಡೋ ಕಷ್ಟ ತಪ್ತಿತ್ತು. ನಾನು ಅರ್ದು ಕುಡ್ಕೊಂತೀನಿ. ಎಲ್ಲ ಅರ್ದು ಕುಡ್ದು ಬಿಟ್ಟೆ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್. ನೋ ಎಂಕ ಬೇಗ ಬೇಗ ಬಾರೋ, ಇವತ್ತು ಪರೀಕ್ಷೆ ಬೇರೆ ಇದೆ ಅಂತಂದ್ರೆ ಈ ತರ ಗೊತ್ತಿದ್ಯಾ? ಹೌದು ಎಂಕ, ನಾನೇನು ಮನೆಯಲ್ಲಿ ಪುಸ್ತಕನ ಚೆನ್ನಾಗಿ ಅರ್ದು ಅರ್ದು ಕುಡ್ದು ಬಿಟ್ಟಿದ್ದೀನಿ, ನನಗೆಲ್ಲ ಬರುತ್ತೆ, ಪಾಸ್ ಆಗೋ ಗ್ಯಾರಂಟಿ. ಹೌದು, ಅಂದಾಗೆ ನೀನೇನೋ ಮಾಡ್ತೀಯಾ? ನಾನ್ ಹೇಳಲ್ಲಪ್ಪ. ಹೇಳ ಪ್ಲೀಸ್. ನಾನು ಪುಸ್ತಕ ಬಚ್ಚಿಟ್ಟಿದ್ದೀನಿ, ಕಾಪಿ ಹೊಡಿತೀನಿ. ಹೌದು, ಕಾಪಿ ಹೊಡಿಯೋದು ಅಂದ್ರೆ ಹೆಂಗ ಯಂಕ? ನೋಡ್ತಾ ಇರೋ ಹೇಗ್ ಹೊಡಿತೀನಿ ಅಂತ. ಯಂಕ ನಂಗೊಂಚೂರು ಕಾಪಿ ಹೊಡಿಯೋದು ಹೇಳ್ಕೊಡ. ಹ್ಮ್ ಹೇಳ್ಕೊಡ್ತೀನಿ ಬಾ. ಹೋಗೋ. ಏಯ್ ಎಲ್ಲ ಹೋಗ್ತಾ ಇದ್ಯಾ? ಎಲ್ಲ ಹೋಗ್ತಾ ಇದ್ಯಾ? ಒಂದಕ್ಕೆ ನಿಮ್ಮಿಬ್ರಿಗೂ ಒಂದೇ ಸಾರಿ ಬರುತ್ತಾ? ಸರಿ ಸರಿ ಹೋಗ್ ಬಾ. ಕಪಿ ಕಪಿ ಮುಂಡಿಯವು. ಖಾಲಿ ಹಳೆ, ನಾನ್ ರಿಟೈರ್ಡ್ ಆಗೋವರೆಗೂ ನೀನ್ ಈ ಸ್ಕೂಲ್ ಬಿಟ್ಟು ಹೋಗೋದೇ ಇಲ್ಲ. ಹೇಗ ಮಾಡಿದೀಯಾ ಈ ವರ್ಷನೂ ಫೇಲ್ ಕಣೋ? ನೀನು ನಾನು ಫೇಲ್ ಕಣೋ? ಮಂಕ ಮನೇಲಿ ಹೋಗಿ ಹೇಳೋಣ ಚೆನ್ನಾಗ್ ಮಾಡಿದೀವಿ ಅಂತ. ಇಲ್ದಿದ್ರೆ ತಾತ ಊರು ಕರ್ಕೊಂಡೋಗಲ್ಲ. ಪಂಕಜಮ್ಮ ಏನ್ರಿ ಬಂತು ನಿಮ್ಗೆ? ನಾನು ಇಲ್ಲಿದ್ದೀನಿ, ಅವ್ರ ಪಕ್ಕದ ಮನೆ ಶಾರದಮ್ಮನವರು. ಶಾರದಮ್ಮನವರೇ ಬನ್ನಿ ಹೋಗೋಣ. ಹಾ
ಶಾರದಮ್ಮನವ್ರೆ, ನಮ್ಮ ಯಜಮಾನರು ವಿಪರೀತ ಕುಡಿದು ಬಿಟ್ಟಿದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕ್ಷಮಿಸ್ಬಿಡಿ. ಅಯ್ಯ, ನಿಮ್ಮ ಯಜಮಾನರ ಸಮಾಚಾರ ನನಗೆ ಗೊತ್ತಿಲ್ವೇ? ಏನ ಪಾಪ ಕುಡ್ದಿದ್ದಾರೆ ಅಂತ ಅಂದ್ಕೊಂಡು ನಿಮ್ ಮುಖ ನೋಡ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ. ಬೇರೆ ಇನ್ಯಾರಾದ್ರೂ ಆಗಿದ್ದೆ ಸಿಗದ ಸಿಗದ ತೋರಣ ಕಟ್ಬಿಡ್ತಿದ್ದೆ. ಹೋಗ್ಲಿ ಬಿಡಿ. ಹಾ, ನಮ್ ವೆಂಕಟೇಶ ಅವ್ರ ತಾತನ್ ಜೊತೆ ಹಳ್ಳಿಗೆ ಹೊರಟಿದ್ದಾನೆ, ನಿಮ್ ಮುಕ್ಕಂದನು ಕರ್ಕೊಂಡು ಹೋಗ್ತೀನಿ ಅಂತ ಹಠ ಹಿಡ್ದಿದ್ದಾನೆ. ಕಳ್ಸ್ಕೊಡ್ತೀರಾ? ಅದಕ್ಕೇನಂತೆ, ಧಾರಾಳವಾಗಿ ಕರ್ಕೊಂಡೋಗಿ. ನಂಗೂ ತೊಂದ್ರೆ ತಪ್ಪು ಬಿಡಿ. ನಿಮ್ ಯಜಮಾನ್ರು ಹೋಗ್ತಾರ? ಅವ್ರನ್ನೇನ್ ಕೇಳೋದು, ಯಾವ್ದಕ್ಕೂ ಒಂದ್ಸತಿ ಕೇಳ್ಬೇಡ. ನಡೀರಿ. ಏನು ಅಂದ್ರೆ, ನಮ್ ಮುಕುಂದ ವೆಂಕಟೇಶನ್ ಜೊತೆ ಅವ್ರ ಹಳ್ಳಿಗೆ ಹೋಗ್ತಾನಂತೆ. ಹೋಗ್ಲಿ ಹೋಗ್ಲಿ, ಧಾರಾಳವಾಗಿ ಹೋಗ್ಲಿ. ನೋಡಿಮ್ಮ, ಬೆಳಿಗ್ಗೆ 7 ಗಂಟೆ ಸರಿಯಾಗಿ ಒಂದು ಬಸ್ ಹೊರಡುತ್ತೆ, 6 ಗಂಟೆಗೆ ನಿಮ್ ಹುಡುಗನ ನಮ್ಮನೆ ಕಳ್ಸ್ಕೊಟ್ಬಿಡಿ. ಅದಂತೂ ಸಾಧ್ಯವಿಲ್ಲ. ಯಾಕೆ? ಸೆಕೆಂಡ್ ಶೋ ಪಿಕ್ಚರ್ಗೆ ಬಾಲ್ಕನಿಗೆ ಬುಕ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಅದು ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರು. ಬೆಳಗ್ಗೆ 7 ಲೇಟ್ ಆಗತ್ತೆ. ಬಟ್ಟೆ ಬರೆಯೆಲ್ಲ ಕೊಟ್ಟು ಕಳಿಸ್ಬಿಡ್ತೀನಿ, ರಾತ್ರಿ ನಿಮ್ಮನೆಲ್ಲ ಮಲ್ಕೊಳ್ಳಿ. ಸರಿ ಬಿಡಮ್ಮ, ನಾನ್ ಬರ್ತೀನಿ. ಒಂದ್ ಕತೆ ಹೇಳ್ತಾತ? ಏನ್ ಕತೆ ಹೇಳಪ್ಪ? ನಂದೇ ಒಂದ್ ದೊಡ್ಡ ಕತೆ ಹೇಳ. ಬೇಡ, ರಾಕ್ಷಸನ್ ಕತೆ ಹೇಳು. ರಾಕ್ಷಸನ್ ಕತೆನಾ? ಒಂದ್ ದೊಡ್ಡ ಕಾಡು. ಆ ಕಾಡ್ನಲ್ಲಿ ಒಂದ್ ದೊಡ್ಡ ಬೆಟ್ಟ. ಆ ಬೆಟ್ಟದ ಮೇಲೆ ಒಬ್ಬ ದೊಡ್ಡ ರಾಕ್ಷಸ. ರಾಕ್ಷಸ ಅಂದ್ರೆ ಎಂತ ರಾಕ್ಷಸ? ಅವನ ಮೂಗಿನ ಹೊಳ್ಳೆಗಳು ಒಂದೊಂದು ಗವಿ ಇದ್ದಂಗಿರೋ, ಅವನ ಕಣ್ಣಿನ ಗುಡ್ಡಿಗಳು ಒಂದೊಂದು ಕಲಂಗಳ ಹಣ್ಣಿನ ದಪ್ಪ ಇರೋ, ಅವನ್ ತುಟಿ ಹಾಗೇ ಮುಂದಕ್ಕೆ ಚಾಚ್ಕೊಂಡ್ರು, ಅವನ ನಾಲ್ಗೆ ಮುಂದಕ್ಕೆ ಚಾಚಿದ್ರೆ ಅರ್ಥ ಪರ್ಲ ದೂರ ಹೋಗು, ಅವನ ಮೀಸೆಗಳು ಭಾರಿ ಮೀಸೆ. ನನ್ನ ಮೀಸೆ ಏನ್ಮಾ, ನಾನ್ ಇದ್ರ ಮೇಲೆ ಬರೀ ನಿಂಬೆ ಹಣ್ಣು ಕೂರಿಸ್ತೀನಿ ಅಷ್ಟೇ, ಅವನು ನಿಮ್ಮಂತ ಹುಡುಗರನ್ನೇ ಮೀಸೆ ಮೇಲೆ ಕೂರಿಸ್ಕೊಂಡು ನಾಲ್ಗೇನಾಗೇ ಮುಂದಕ್ಕೆ ಚಾಚಿ ಲಬಕ್ಕಂತ ಬಾಯ್ ಒಳಗ ಹಾಕೊಂಡ್ಬಿಡ. ಎದ್ರಕೋಬೇಡಿ, ಎದ್ರಕೋಬೇಡಿ. ಇನ್ನಿನ್ ಕತೆ ಸಾಕು, ಭಯ ಆಗುತ್ತೆ. ಭಯ ಆಗಲ್ವಪ್ಪ? ಮತ್ತೆ ಆ ಗಡ್ಡೆ ಮೂಗು, ಆ ದಪ್ಪ ದಪ್ಪ ಕಣ್ಣುಗಳು, ಇಷ್ಟಿಷ್ಟ ದಪ್ಪ ಮೀಸೆ ನೆನೆಸ್ಕೊಂಡ್ರೆ ನನಗೇ ಭಯ ಆಗುತ್ತೆ. ಇನ್ನು ಹುಡುಗರು ನಿಮಗಾಗದೆ ಇರುತ್ತೇನಪ್ಪ. ಇರ್ಲಿ, ಉಳಿದ ಕತೆ ನಾಳೆ ಹೇಳ್ತೀನಿ, ಈಗ ಮಲ್ಕೊಳ್ಳಿ. ನನ್ನಪ್ಪ ಭೂತನಾಥ. ಯಾಕೋ ನಿದ್ದೆನೆ ಸರಿಯಾಗಿ ಬರ್ತಿಲ್ಲ ಕಣು. ತಾತನ್ ಮೀಸೆ ನೋಡಿದ್ರೆ ಕಣ್ಮುಚ್ಚಿದ್ರು ಸಹ ಕನಸಿನಲ್ಲಿ ರಾಕ್ಷಸನ್ ಕಂಡಂಗೆ ಆಗುತ್ತೆ. ಏನ್ ಮಾಡೋದು ಇವಾಗ ಹೇಳೋ? ನಮ್ಮಪ್ಪ ಶೇವಿಂಗ್ ಮಾಡೋದಿಟ್ಟಿದ್ದಾರೆ, ತರ್ತೀನಿ ತಾಳು. ಇದರಿಂದ ಮೀಸ ನೀನ ತೆಗೆದ್ಬಿಡು. ಸರಿಯಾಗಿ ತೆಗಿಯೋ, ತೆಗಿತಾ ಇದೀನ. ಹೇಳ್ರೋ ಬಸ್ ಗೊತ್ತಾಯ್ತು. ಬುಧನಾದ
ಅಲ್ಲಿಟ್ಟೋಗಮ್ಮ, ನಾನು ಕುಡ್ಕೊಂಡು ಲೋಟ ತಗೊಂಡ್ಬರ್ತೀನಿ. ಸರಿ ವೆಂಕಟೇಶ, ಮುಕುಂದ ಹೇಳ್ರ, ಮುಖ ತೊಳ್ಕೊಳ್ಳಿ, ಕಾಫಿ ಕೊಡ್ತೀನಿ, ಬಸ್ಸಿ ಗೊತ್ತಾಯ್ತು, ಬನ್ರಿ. ಏನಾಯ್ತಪ್ಪ, ಏನಾಯ್ತು? ದರೋಡೆ ದರೋಡೆ, ನನ್ನ ಮೀಸೆ ಮೀಸೆ ಇದೆಯಲ್ಲಪ್ಪ, ಏನಾಯ್ತಪ್ಪ? ನಿನ್ನೆ ರಾತ್ರಿ ಎರಡೆರಡು ಸಲ ತುಪ್ಪ ಹಾಕಿಸ್ಕೊಂಡಲ್ಲ, ಅದು ಮೀಸೆಗೇನೋ ಮೆತ್ಕೊಂಡಿರ್ಬೋದು, ನಮ್ಮನೆ ಹಿಲಿ ಹೆಂಗಣನೋ ತಿನ್ಬಿಟ್ಟಿರ್ಬೋದು. ನನ್ ಮೀಸೆ ಏನ್ ತುಪ್ಪದಲ್ಲಿ ಅದಕ್ಕೆ ಕುಚ್ಚಮಟ್ಟೆ ಏನ್ರೋ ಇಲಿ ಹೆಗ್ಣ ಕಚ್ಚಕ್ಕೆ. ತಾತ, ನಿನ್ಗೆ ಇನ್ನು ಇಲ್ಲಿ ಇಲಿ ಹೆಗ್ಣಗಳ ವಿಚಾರನೇ ತಿಳಿದಿಲ್ಲ ಅಂತ ಕಾಣುತ್ತೆ. ಮೀಸೆನೇನೋ ಏನ್ ಹೇಳ್ರ, ನೀವೇನ್ರ ಮೀಸೆ ಕತ್ತರಿಸಿದ್ದ? ನಾನೇನ್ ಮಾಡ್ಲಿ, ಯಂಕಾನೆ ಹೇಳ್ದ ಕತ್ತರಿಸ್ದೆ, ನನಗ್ ಭಯ ಆಯ್ತು. ಹೋಗಿ ಬಿಡಮ್ಮ, ಹುಡುಗರು ಪಾಪ ಏನೋ ಸಂತೋಷಕ್ ಮಾಡ್ಬಿಟ್ಟಿವೆ, ಅವ್ರ ಸಂತೋಷದ ಮುಂದೇನಾ ಇದು? 50 ವರ್ಷದಿಂದ ಕಾಪಾಡ್ಕೊಂಡು ಬಂದೆ, 5 ನಿಮಿಷದಲ್ಲಿ ತೋಪಣ ತೋಪಣ ಹೊಡೆದು ಬಿಟ್ರು. ಇರೋ ಅರ್ಧ ಮೀಸೆಯನ್ನು ತೆಗೆದಾಕ್ಬಿಟ್ಟು ಬರ್ತೀನಿ ಅಪ್ಪ, ನಾ ಬರೋದ್ರೊಳಗೆ ಬಸ್ ಹೋಗಕ್ ನೀವಿಬ್ರು ರೆಡಿ ಆಗಿರಿ. ಯಾಕ್ರೋ ನಾವು ನಿನ್ ಮೀಸನ ಕತ್ತರಿಸಿದ್ವಲ್ಲ ಅದಕ್ಕೆ? ಬೇಡ್ರೋ, ನಿಮ್ ಅಜ್ಜಿಗೆ ನಾನ್ ಹೇಳ್ತೀನಿ ಕಣ್ರೋ. ಬೇಡ ತಾತ, ನೀನ್ ಮೊದ್ಲು ಅಜ್ಜಿಗೆ ಹೇಳು, ಆಮೇಲೆ ನಾವು ಬರ್ತೀವಿ. ಬಾರ ಕಣ್ರೋ, ನೀವು ಪುಕ್ಕುಳ್ರು. ಹಾ ಬಾಗ್ಲು ಬಾಗ್ಲು. ಯಾರು ಯಾರದು ಬಾಗ್ಲು? ಬಾಗ್ಲು ಮರ್ಯಾದೆಗೆ ಹೋಗ್ತೀಯ ಇಲ್ವಾ? ನಿನ್ನ ಹತ್ರ ನನ್ ಮರ್ಯಾದೆ ಇಲ್ವೇನೆ? ತೆಗ್ಯ ಬಾಗ್ಲು. ಬಾಗಿಲು ತೆಗಿಬೇಕಾ? ನಾನೇ ಕಣೆ ನಿನ್ ಗಂಡ. ಕೈ ಬೇರೆ ಹಿಡ್ಕೊಂಡು ನಮ್ಮ ಪ್ರಾಣೆ ನಿಮ್ಮ ಪ್ರಾಣೆ ನಿಮ್ಮವ್ರಾಣೆ, ನಾನೇ ಕಣೆ ನಿನ್ ಗಂಡ. ಮೀಸೆ 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 ದಿವ್ಸಕ್ಕೆ 4 ಸಲ ಬಣ್ಣ ಬಳಿತಿದ್ರಲ್ಲ ಮೀಸೆ. ಹೇಳ್ತೀನಿ, ಹೊರಗಡೆ ನಿನ್ ಮೊಮ್ಮಗ ಬಂದಿದ್ದಾನೆ ಕೇಳೆ. ಮೊಮ್ಮಗ ಕೇಳ ವೆಂಕಟೇಶ, ಇದಾಗಪ್ಪ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ ನನ್ ಚಿನ್ನ. ತಾತನ್ ಮೀಸೆ ಕತ್ತರಿಸ್ಬಿಟ್ವಿ, ನೀನ್ ಹೊಡಿತೀಯ ಅಂತ. ನಾನ್ ಯಾಕಪ್ಪ ಹೊಡಿತೀನಿ? ನಿಮ್ ತಾತ ಗಿರ್ಜಾ ಮೀಸೆ ಇಟ್ಕೊಂಡು ನನ್ ಮೇಲೆ ತುಂಬಾ ಜಬರ್ದಸ್ತ್ ಮಾಡ್ತಾ ಇದ್ರು, ಒಳ್ಳೆ ಕೆಲ್ಸ ಮಾಡ್ದೆ. ಬಾಬಾ, ಇವ್ನ್ಯಾರು? ನನ್ ಸ್ನೇಹಿತ ಮಂಕ. ಮಂಕ ಎಲ್ಲ ಇವನ್ನ ಗುಂಡಗಡೆ ಚೆನ್ನಾಗಿದ್ಯಾ? ಬನ್ನಿ ಬನ್ನಿ, ಒಬ್ಬಟ್ಟು ಮಾಡಿದ್ದೀನಿ. ಒಬ್ಬಟ್ ಬಹಳ ಇಷ್ಟ. ನನ್ಗೆ 2 ಸಾಕು. ಹೋಗ್ತೇಕ ಬೆಂಕಿ ಹಾಕ. ಯಾಕೆ ಆ ಅಂಕದ ಪರ್ದ ಹಾಕೊಂಡಿದ್ಯಾ? ಅಯ್ಯೋ, ಅವನಿಗೆ ದೃಷ್ಟಿ ಆಗ್ತೀರಿ. ಏನೇ ನನ್ ದೃಷ್ಟಿ ಏನ್ ಕಾಕ ದೃಷ್ಟಿ ಏನೇ? ಮೊಮ್ಮಗ ಬಂದ್ಮೇಲೆ ನನ್ನೇ ಮರ್ತು ಬಿಟ್ಟಿದ್ಯಲ್ಲೇ. ಲೇ ಆಕೆ ಒಂಚೂರು ಬಾಯಿಗೆ ಆಕೆ ಆಕೆ ಸ್ವಲ್ಪ ನನ್ ಬಾಯಿಗೆ ಆಕೆ ಲೇ ಪೋಸ್ಟ್ ಕಾರ್ಡ್ ಡಬ್ಬಕ್ಕಂತಂಗ ಆಕೆ. ಅಬ್ಬಬ್ಬಬ್ಬಬ್ಬ ಸುಮ್ಮನೆ ರೀ, ಈ ವಯಸ್ಸಿನಲ್ಲೂ ನಿಮ್ಗೆ ಚಪ್ಪಲ ಬಿಟ್ಟಿಲ್ಲ. ತಿನ್ನಪ್ಪ. ನಾನು ಏನು ಅಂತ ತಿಳ್ಕೊಂಡೆ ನೋಡೋ.
ನಾನು 26ನೇ ವಯಸ್ಸಿನಲ್ಲಿ. ಅಯ್ಯೋ, ನೀವು 26ನೇ ವಯಸ್ಸಿನ ಪೌರುಷ ನನಗೆ ಗೊತ್ತಿದೆ, ಸುಮ್ಮನೆ ಇರಿ. ಬೇಡ, ಪೌರುಷದ ವಿಷಯ ಬೇಡ, ಏನಿದ್ರು ತಿನ್ನೋ ವಿಷಯ ಮಾತಾಡು. ಹಾ, 100 ಒಬ್ಬಟ್ಟನ್ನ ಉಸಿರು ಬಿಡದೆ ಅರ್ಧ ಗಂಟೆ ತಿಂದಿದ್ದೀನಿ ಗೊತ್ತಾ? ಅಯ್ಯೋ, ಅದಕ್ಕೆ ಎಮ್ಮೆನೂ ತಿನ್ನುತ್ತೀನಿ. ಯಾರಿಗೂ ಕಾಣ್ತಂಗೆ ತಿನ್ಬಿಡು. ಒಬ್ಬಟ್ಟು ಎಲ್ಲ ಪಿಲ್ಟು ಮೆಣಸಿನಕಾಯಿ, ಅಪ್ಪ ಮೆಣಸಿನಕಾಯಿ, ಎಲ್ಲ ಮೆಣಸಿನಕಾಯಿ. ಒಬ್ಬಟ್ಟು ಖಾಲಿ ಆಗ್ಲಿಲ್ವ? ಹೆಂಗಸ್ರಿದಾರಲ್ಲೋ ಅಂಕ, ಏನೋ ಮಾಡೋದೀಗ. ಹೌದಾ? ಏನು ಸ್ವಲ್ಪ ಗಿರ್ಜಮ್ಮನ ಮೊಮ್ಮಗ ಕಣೆ, ಏನು ಯಾರಾದ್ರೂ ಏನೇ ಮಾಡೋದು? ಇವತ್ತು ಗೋಕುಲಾಷ್ಟಮಿ ಬೇರೆ, ಇವ್ರ ಅಜ್ಜಿ ಇವನ್ಗೆ ಕೃಷ್ಣನ್ ವೇಷ ಹಾಕ್ಬೇಕಂತ ಎಷ್ಟೊಂದು ಆಸೆಯಿಂದ ಇದ್ರು ಗೊತ್ತಾ? ಪಾಪ ಹುಡುಗ ಮುದ್ದಾಗಿದ್ದ. ಹೌದು ಕಣೆ, ಈ ವಯಸ್ಸಲ್ಲಿ ಹೀಗಾಗ್ಬಾರ್ದಾಗಿತ್ತು. ಅಂಕ ಆಯ್ತೇನೋ? ಆಯ್ತು ಕಣ, ಓಡು. ಗುರುವಾದ ಬೃಂದಾವನ.
ವೇಷದಲ್ಲಿ ಎಷ್ಟು ಮುದ್ಮುದ ಕಾಣ್ತಿದ್ದಾನಲ್ಲ. ಹೌದು ಕಣೆ, ಅವನ್ ಸ್ನೇಹಿತ ಇದ್ದಾನಲ್ಲ ಟೊಂಟ್ಮ, ಅವನಿಗೊಂದು ವೇಷ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಭೀಮ್ ನಂಗೋ ಬಕಾಸುರ್ ನಂಗೋ ಎಲ್ಲ ಬಂಡ್ರೆ ಹೋಗೋಣ. ಹೆಂಗೆ ಹೋಗೋದು? ನೀ ಒಳ್ಳೆ ಕರ್ಮ ಕಲ್ಲೇ ನಾವಿಲ್ಲಿದ್ದೀವಿ. ಯಾಕ ತಗೊಂಡ ಬಟ್ಟೆಗಳನ್ನ? ನಿಮ್ಗೆಲ್ಲ ಬಟ್ಟೆ ಬೇಕಾದ್ರೆ ಗೋಪಿಕಾ ಸೀರೆ ಮಾಡ್ದಾಗ ಎರಡ್ ಕೈ ಮೇಲೆ ತೀ ಕೈ ಮುಗಿರಿ. ಹೋಲಿ ಮುಂಡದೆ, ನಿಮ್ ಅಜ್ಜಿಗಳಿಗೆ ಏನ್ ಮಾಡಿಸಿ ನೋಡ್ ನಿನ್ನ. ನಮ್ಮ ಅಜ್ಜಿ ಮನೆ ಹೇಗ್ ಹೋಗ್ತೀರಾ? ಅದಕ್ಕೆ ಹೇಳಿದ್ದು ಕೈ ಮುಗಿರಿ ಅಂತ. ಎಲ್ರು ಕೈ ಮುಗಿನ ಕಣ್ಣಿದಾರಿಗೆ. ನಾಟಕದ ನಾಗಪ್ಪ ನಂಗ್ಯಾಕೋ ಹೊಡೆದೆ? ನಿನಗೂ ಹೊಡೆಯೋದೆ, ನಿಮ್ಮ ಅಪ್ಪನಿಗೂ ಹೊಡೆಯೋದೆ. ಏನಂದೆ? ಏನ್ ಅನ್ನೋದೇನು? ತೋಟಕ್ಕೆ ಬಂದು ಕಳ್ತನಾನು ಮಾಡೋದಲ್ದಿರ ಯಾಕೆ ಹೊಡೆದೆ ಅಂತ ಕೇಳ್ತೀನೋ? ನಮ್ ತೋಟದಲ್ಲಿ ನಾನ್ ಕಾಯ್ಕಿತ್ರ ಕಳ್ತನ ಆಗೋಯ್ತೇನೋ? ಏನು ಗಿರಿಜಾ ಮೀಸೆ ಗಿರಿಯಪ್ಪನ ತೋಟಕ್ಕೂ ಬರೋದಲ್ದಿರ ನಂದೇ ತೋಟ ಅಂತ ಬೇರೆ ಹೇಳ್ತೀಯನೋ? ಅದೆಲ್ಲೋ ನನ್ ಮಾನ ಲೋ ವೆಂಕಟೇಶ. ಲೇ ನಾನೇ ಕಣೋ ಗಿರಿಜಾ ಮೀಸೆ ಗಿರಿಯಪ್ಪ. ಸ್ವಾಮಿ ಗಿರಿಯಪ್ಪನವ್ರೆ, ನಿಮ್ಮ ಗಿರಿಜಾ ಮೀಸೆ ಏನಾಯ್ತು? ತಿರುಪ್ತಿಗ್ ಹೋಗಿದ್ದೆ, ಎಲ್ಲ ಕೊಟ್ಬಿಟ್ಟೆ ನಮ್ಮಅಪ್ಪಂಗೆ. ನಾಗಪ್ಪ ತಿರುಪ್ತಿಗ್ ಹೋದ್ರೆ ಪುಣ್ಯ ಬರುತ್ತೆ ಅಂತಾರೆ, ನನ್ನಣೆ ಬರ ನೋಡು. ಮನೆಯಲ್ಲಿ ಹೆಂಡತಿ ಕೈಲಿ ಪೊರ್ಕೆ ಏಟು, ಇಲ್ಲಿ ನಿನ್ ಕೈನಲ್ಲಿ ಏಟು. ಅಲ್ಲ ಸ್ವಾಮಿ, ಮೀಸೇನೂ ಇಲ್ಲ, ಯಾವತ್ತು ತೋಟಕ್ಕೆ ಬಂದು ಕಾಯ್ಕಿತ್ತವ್ರು ಅಲ್ಲ, ಇವತ್ ಯಾಕೆ ಈ ಕೀಳೋ ಚಟ ನಿಮ್ಗೆ? ಮಾವಿನ ಕಾಯಿ ತಿನ್ಬೇಕು ಅಂತ ಆಸೆ ಪಟ್ಟ ಮೊಮ್ಮಗ ವೆಂಕಟೇಶ. ಯಂಕ ಬಂದಿದಾನ? ಹೌದಪ್ಪ, ನಾನೇ ಕರ್ಕೊಂಡು ಬಂದೆ. ಇನ್ನೂ ಎಷ್ಟು ದಿವಸ ಇರ್ತಾನಂತೆ? ರಜಾ ಮುಗಿಯೋವರೆಗೂ ಇರ್ತಾನೆ ಜೊತೆಯಲ್ಲಿ. ಅದೇ ಅವನು ತಿಳಿತು ತಿಳಿತು, ಆ ಪಕ್ಕದ ಮನೆ ಮಂಕಾನು ಬಂದಿದಾನ? ಹಾಗಿದ್ರೆ ಇನ್ನೊಂದ್ ತಿಂಗಳು ನಿಮ್ಮನೆ ಕಡೆ ಬರೋಲ್ಲ. ತಗೊಳ್ಳಿ, ಕೋಟು ಇಟ್ಕೊಳ್ಳಿ, ಟೋಪಿನೂ ಹಾಕೊಳ್ಳಿ ಬೇಕಿದ್ರೆ. ಯಾಕೋ ಆಗಿರೋ ಒಂದನುಭವನೇ ಸಾಕು. ನಾಟಕ ಗೀಟ್ಕಂತ ಓಡಾಡ್ತಿದ್ರಲ್ಲ, ಏನಾಯ್ತು? ಎಲ್ಲ ಸಿದ್ಧವಾಗಿದೆ, ಆಡೋಕೊಂದ್ ಜಾಗ, ನೋಡೋಕೊಂದಷ್ಟು ಜನ, ಪಾಠ ಮಾಡೋಕೊಬ್ಬ ಆಂಜನೇಯ, ಒಂದಷ್ಟು ಪರದೆಗಳು ಸಿಕ್ಬಿಟ್ರೆ ಎಲ್ಲ ಆಗೋಯ್ತು. ಯೋಚನೆ ಮಾಡಬೇಡ, ಪರದೆಗಳನ್ನ ಆಂಜನೇಯನ್ನ ನಾನ್ ಕೊಡ್ತೀನಿ. ಆಂಜನೇಯನ ನೀವು ಕೊಡ್ತೀರಾ? ಯಾರು ನೀವು ಮಾಡ್ತೀರಾ ಪಾಠ? ನಾನಲ್ಲ ಕಣೋ. ಮತ್ತೆ ನನ್ನ ಮೊಮ್ಮಗನ ಸ್ನೇಹಿತನ್ನ ಕಣೋ. ಯಾರು? ಮಂಕ ತಪ್ಪಕ್ಕೆ ಗುಂಡ್ಕೊಂಡಿಗೆ ಚೆನ್ನಾಗಿದ್ದಾನೆ. ಬಾ ಹೋಗೋಣ, ಕಾಫಿ ಕುಡ್ಕೊಂಡು ಹೋಗುವಂತೆ. ಬೇಡಿ, ನಿಮ್ದೇ ಹೀಗಾಗಿದೆ. ಆಗ್ಲೇ ಗೊತ್ತಾಗೋಯ್ತೇನೋ? ಗೊತ್ತಾಗದೆ ಮತ್ತೆ ಇನ್ ನನ್ನೇನ್ ಕಾಪಾಡ್ತೀರಾ ನೀವು? ಬಿಡು, ಹುಡುಗರಲ್ದೆ ನಾವ್ ಚೇಷ್ಟೆ ಮಾಡ್ತೀವೇನೋ? ಯೋಚನೆ ಮಾಡ್ಬೇಡ, ನಾನಿದ್ದೀನಿ ಬಾ. ಏನ್ ನೀವಿದ್ದೀರೋ, ಆಂಜನೇಯನೇ ಕಾಪಾಡ್ಬೇಕು. ಗಿಣಿ ಹೇಳ್ದಂಗ ಹೇಳ್ತಾ ಇದೀನಿ, ಒಳ್ಳೆ ಮಾತಿಂದ ಕೇಳಿ ಇಳಿಯತ್ತೆ ಇಲ್ವೋ? ಇಳಿಯಲ್ಲ. ಇಳಿಯೋ ಕೆಳಕೆ? ನಾನ್ ಇಳಿಯಲ್ಲ. ಇಳಿಯೋ ಕೆಳಕೆ? ಇಳಿಯೋದಿಲ್ಲ. ಇಳಿತೇ ಇಲ್ಲ. ಯಾಕ ಅಲ್ಲಿ ಕೂತಿದ್ಯಾ? ಇಳಿಯೋ ಕೆಳಗೆ. ಅಜ್ಜಿ ನಮ್ ಕೃಷ್ಣನ್ ವೇಷ ಹಾಕೋವರೆಗೂ ನಾನ್ ಇಳಿಯಲ್ಲ. ಕೃಷ್ಣ ಏನು, ಅವ್ರ ಅಪ್ಪನ ವೇಷ ನಾನ್ ಹಾಕ್ಸ್ತೀನಿ ಕಣ್. ಇಳಿಯೋ? ಇಳಿಯಲ್ಲ. ಇಳಿಯೋ ಅಂದ್ರೆ ಗಿರಿಯಪ್ಪನವ್ರೇ, ಗಿರಿಯಪ್ಪನವ್ರೆ, ಹುಡುಗರು ಪಾಪ ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು, ಸಮಾಧಾನವಾಗಿ ಕರಿಬೇಕು. ನೋಡಿ ಈಗ ನಾನು ಹ್ಯಾಕ್ ಕರಿತೀನಿ ನೋಡಿ, ಅವನಿಗೆ ಕೃಷ್ಣನ ವೇಷ ಏನು ಆಂಜನೇಯನ ವೇಷ ಹಾಕಿಸ್ತೀನಿ. ಪಾಪ ಮಗು ಬಾ ಬಾ, ಮಂಕು ಬಾ, ಮಂಕಪ್ಪ ಬಾಪ ಬಾ 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 ಬಾ, ಮಕ್ಕನ ಮಗನೇ ಬಾ 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 ಪಾಪ ಬಾ. ನೋಡಿದ್ರ ಹೇಗೆ ಆಗ್ಲೇ ವೇಷದಲ್ಲಿ ಇದ್ದಾನೆ. ಪಾಪ ಬಾಕಪ್ಪ ಬಾ, ಮಂಕ ಬಾ 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 ಬಾ.
ಎಲ್ಲೋ ಎಲ್ಲ ಇವನ ಬಾರ ಬಾರ. ನೀನು ಹನುಮಂತ ಅಂದ್ರೆ ಆಂಜನೇಯ, ನೀನು ವಿಭೀಷಣ ಅದಕ್ಕೆ ಭೂಷಣವಾಗಿದೀಯ, ನೀನು ಇಂದ್ರಜಿತ್. ರಾವಣನ ಪಾತ್ರ ಆ ಗುಂಡನಿಗೆ ಕಟ್ಟಿಟ್ಟು ಬುತ್ತಿ, ಸೀತಾ ವಿಷಯ ಇವಾಗ ಬೇಡ. ಗೌಡ್ರೆ ಪಾತ್ರಗಳ ಹಂಚಿಕೆ ಎಲ್ಲ ಚೆನ್ನಾಗಿದೆ ತಾನೆ? ಓಹೋ ಎಲ್ಲ ಸರಿಯಾಗಿದೆ, ಶುರು ಮಾಡಿ. ಆಯ್ತು. ಶ್ರೀರಾಮಚಂದ್ರನೇ ಮೂಲೋಕ ಸುಂದರನೇ, ದೇವಾದಿ ದೇವನೇ ರಾಮ್ 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 ಜೈ, ದೇವಾದಿ ದೇವನೇ ರಾಮ್ 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 ಜೈ, ದೇವಾದಿ ದೇವನೇ ರಾಮ್ ರಾಮ್ ರಾಮ್. ಹೇಳೋ ಶ್ರೀರಾಮಚಂದ್ರನೇ ಮೂಲೋಕ ಸುಂದರನೇ, ದೇವಾದಿ ದೇವನೇ ರಾಮ್ ರಾಮ್ ರಾಮ್. ಅಭಿನಯಿಸ್ಕೊಂಡು ಹೇಳಬೇಕು. ಶ್ರೀರಾಮಚಂದ್ರನೇ ಮೂಲೋಕ ಸುಂದರನೇ, ದೇವಾದಿ ದೇವನೇ ರಾಮ್ 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 ಜೈ, ದೇವಾದಿ ದೇವನೇ ರಾಮ್ 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 ರಾಮ್. ಅಭಿನಯಿಸ್ಕೊಂಡು ಹೇಳಬೇಕು ಗೊತ್ತಾ? ಈಗ ನಿಂದು ಇಂದ್ರಜಿತ್ತು ಬಂದೆ, ನಾ ಇಂದ್ರಜಿತ್ತು ಬಂದೆ. ಏನ್ ನೋಡ್ತಾ ಇದ್ಯಾ ನಿಂದೆ ಹೇಳು. ಇಂದ್ರಜಿತ್ತು ಬಂದನು, ಆಹಾ ಇಂದ್ರಜಿತ್ತು ಬಂದನು, ಇಂದ್ರಜಿತ್ತು ಹೋದನು. ಇದೇನ್ ಗದ್ದಿವೇ ಪದ್ಯವೇ ನಾಟಕವೇ ರಿಹರ್ಸಲೆ ನೋಡಿದ್ರ ಗೌಡ್ರೆ ಎಷ್ಟು ಕಷ್ಟ ಇದೆ? ಸರಿಯಾಗಿ ಹೇಳು, ಮನೆ ಹಿಡಿದು ಹೇಳು. ಇಂದ್ರಜಿತ್ತು ಬಂದೆ, ಇಂದ್ರಜಿತ್ತು ಬಂದೆ, ನಾ ಇಂದ್ರಜಿತ್ತು ಬಂದೆ, ನಾ ಇಂದ್ರಜಿತ್ತು ಬಂದೆ. ದೇವರಾಜನು ಇಂದ್ರನು ಗಡಗಡ ನಡುಗಿದ ನನ್ನಯ ರಭಸವ ಕಂಡು. ದೇವರಾಜನು ಗಡಗಡ ಗಡಗಡ ಗುಡು 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 ಗಡಗಡ ಗುಡು ಗುಡು ಮಿಂಚು ಮಿಂಚು ಮಳೆ ಮಳೆ ಬಂತು ಬಂತು. ಎಷ್ಟು ಚೆನ್ನಾಗಿದೆ ನೋಡು, ನೋಡಿದ್ರ ನಮ್ ಕಷ್ಟ? ಸರಿಯಾಗಿ ಹೇಳು, ಮನೆ ಹಿಡಿದು ಹೇಳು. ದೇವರಾಜನು ದೇವರಾಜನು ಇಂದ್ರನು ಇಂದ್ರನು ಗಡಗಡ ನಡುಗಿದ ನನ್ನಯ ರಭಸವ ಕಂಡು, ಗಡಗಡ ನಡುಗಿದ ನನ್ನಯ ರಭಸವ ಕಂಡು. ಸರಿಯಾಗಿ ತಾಳ ಹಿಡಿದೇಳ್ಬೇಕು. ಇಂದ್ರಜಿತ್ತು ಬಂದೆ, ಇಂದ್ರಜಿತ್ತು ಬಂದೆ, ನಾ ಇಂದ್ರಜಿತ್ತು ಬಂದೆ, ನಾ ಇಂದ್ರಜಿತ್ತು ಬಂದೆ, ಬಂದೆ 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 ಬಂದೆ. ಏನಪ್ಪ ಇಷ್ಟೊಂದು ಜನ? ಜನ ಅಲ್ಲ ನಾಟಕದ ನಾಗಪ್ಪನವ್ರೆ, ಅದು ದನ. ಅಯ್ಯೋ ಜನ ಬಂದು ದನ ಸುರಿಬೇಕಾದ ಈ ಜಾಗದಲ್ಲಿ ಮುಂದೆ ಇದು ದನ ಬಂದು ನಿಂತಿದೆಯಲ್ಲ ಅಂತ ನೀವು ಶುರು ಮಾಡ್ಕೊಡ್ರ, ಶುರು ಮಾಡ್ಕೊಡ್ರ. ಶ್ರೀರಾಮಚಂದ್ರನ ಮೂಲೋಕ ಸುಂದರ, ಇಂದ್ರಜಿತ್ತು ಬಂದೆ, ಶ್ರೀರಾಮಚಂದ್ರನೇ ಮೂಲೋಕ ಸುಂದರನೇ, ದೇವಾದಿ ದೇವನೇ ರಾಮ್ ರಾಮ್ ರಾಮ್. ಶ್ರೀರಾಮಚಂದ್ರನೇ ಮೂಲೋಕ ಸುಂದರನೇ, ದೇವಾದಿ ದೇವನೇ ರಾಮ್ 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 ಜೈ, ದೇವಾದಿ ದೇವನೇ ರಾಮ್ 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 ಜೈ, ದೇವಾದಿ ದೇವನೇ ರಾಮ್ ರಾಮ್ ರಾಮ್. ಆಹಾ ಸೀತಾಮತಿಯೇ ಇರಬೇಕು, ಇದೇ ಸುಸಮಯ. ಈಗಲೇ ಹೋಗಿ ಸೀತಾಮತಿಯನ್ನು ಮಾತನಾಡಿಸುವೆನು. ಮಾತೆ ಸೀತೆ, ಏಕೆ ಹೀಗೆ ಕೂತೆ? ನಿನ್ನನ್ನು ಹುಡುಕಿ ಹುಡುಕಿ ನಾ ಸೋತೆ. ಎಲ್ಲವೆಲ್ಲವೋ ಮೂಢ ರಾಕ್ಷಸ, ನಿನ್ನ ಮಾಯೆಗಳನ್ನೆಲ್ಲ ನಾ ಬಲ್ಲೆ. ನನ್ನ ಶ್ರೀರಾಮಚಂದ್ರನನ್ನು ಬಿಟ್ಟು ನಿನ್ನ ನಾ ಒಲ್ಲೆ. ಮಾಯೆ ಬಾರ್ಸು ಬಾರ್ಸು. ಮಾಯೆಯಲ್ಲವಮ್ಮ ಮಾತೆ, ಮಾಯೆಯಲ್ಲವಮ್ಮ ಮಾಯೆಯಲ್ಲವಮ್ಮ ಮಾತೆ, ಮಾಯೆಯಲ್ಲವಮ್ಮ. ರಾಮಚಂದ್ರನ ಕೂತನು ನಾನು, ಶ್ರೀರಾಮಚಂದ್ರನ ಕೂತನು ನಾನು, ಸುಗ್ರೀವರಾಜನ ಮಂತ್ರಿ ನಾನು, ಅಂಜನ ದೇವಿಯ ಪುತ್ರನು ನಾನು, ಅಂಜನ ದೇವಿಯ ಪುತ್ರನು ನಾನು. ಮಾಯೆಯಲ್ಲವಮ್ಮ ಮಾತೆ, ಮಾಯೆಯಲ್ಲವಮ್ಮ ತಂದೆನು, ರಾಮನ ಗುರುದಿನ ಮುದ್ರಿಕೆ ತಂದೆನು, ರಾಮನ ಗುರುದಿನ ಮುದ್ರಿಕೆ ತಂದೆನು. ಮಾಯೆಯಲ್ಲವಮ್ಮ ಮಾತೆ, ಮಾಯೆಯಲ್ಲವಮ್ಮ ಮಾಯೆಯಲ್ಲವಮ್ಮ ಮಾತೆ, ಮಾಯೆಯಲ್ಲವಮ್ಮ. ಇದು ನನ್ನ ಶ್ರೀರಾಮಚಂದ್ರನ ಮುದ್ರಿಕೆ. ರಾಮಚಂದ್ರನೇ ಮರೆತೆಯ ನನ್ನನು, ರಾಮಚಂದ್ರನೇ ಮರೆತೆಯ ನನ್ನನು. ನಾನು ಮಾಡಿದ ದೋಷವೇನೋ ರಾಮಚಂದ್ರನೇ.
ಮರೆತೆಯ ನನ್ನನು ನಾನು ಮಾಡಿದ ರಾವಣ ಸುರಬಂದನು ಅಂತಃಪುರದಿಂದ ರಾವಣ ಸುರಬಂದನು ಔರಸ್ಯ ಬ್ರಹ್ಮನ ಮೊಮ್ಮಗ ರಾವಣ ರಾಜದ ರಾಜನು ಲಂಕೆಯ ಅಧಿಪತಿ ಕೈಲಾಸ ಶಿಖರವ ಕೈಯಲ್ಲೇ ಎತ್ತಿದ ದಶಗಂಠ ವೀರನು ಬಂದನು ರಾಜಸಭೆಗತ ಬಂದನು 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 ಅಮಾತ್ಯ ಶ್ರೇಷ್ಠ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರಿಂದ ನಮಗಾದ ಉಪಟಳವಿಲ್ಲವಷ್ಟೇ ಆಗುತ್ತಿರುವುದು ರಾವಣೇಶ ಕೇವಲ ಒಬ್ಬ ವಾನರನಿಂದ ಅಶೋಕವನವೆಲ್ಲ ಹಾಳಾಗುತ್ತಿರುವುದು ಏನು ವಾನರನೇ ಅಕ್ಷಯ ಕುಮಾರ ಅಪ್ಪಾಜಿ ಆ ವಾನರನ್ನು ಹೆಣಮುರಿ ಕಟ್ಟಿ ಹೇಳದುತ್ತ ಅಪ್ಪಣೆ ಅಪ್ಪಾಜಿ ಅಣ್ಣ ಗುಂಡ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಗುಂಡ ಯಾವ ಪಾತ್ರಕ್ಕೂ ಸೈ ರಾವಣಾಸುರನ್ ಪಾತ್ರಕ್ಕೆ ಸಾಕ್ಷಾತ್ ರಾವಣಾಸುರನೇ ಅಲ್ವಾ ಮೇಷ್ಟ್ರೆ ನಾನ್ ಎಷ್ಟೋ ನಾಟಕಗಳನ್ನ ಮಾಡ್ಸಿದೀನಿ ಆದ್ರೆ ಇಂಥ ಕಲಾವಿದನ್ ನಾನ್ ನೋಡ್ಲಿಲ್ಲ ಗುಂಡ ಪಾತ್ರ ಮಾಡಿದ್ರೆ ಬಾರಿಸೋದಕ್ಕೆ ಒಂದು ಖುಷಿ ಪ್ರಭು ಅಯ್ಯೋ ಕೇವಲ ಒಂದು ಕೋತಿಯ ಕೈಯಿಂದ ಅಕ್ಷಯ ಕುಮಾರನು ಅಸುನೀಗಿದನು ಪ್ರಭು ಅಯ್ಯೋ ಕುಮಾರ ರಾವಣೇಶ್ವರ ಪುತ್ರ ಅಕ್ಷಯ ಕುಮಾರ ಕೇವಲ ಒಂದು ವಾನರನಿಂದ ಆತನಾದನೆ ಇಂದ್ರಜಿತ್ತು ಇಂದ್ರಜಿತ್ತು ಬಂದೆ ನಾ ಇಂದ್ರಜಿತ್ತು ಬಂದೆ ದೇವರಾಜನು ಇಂದ್ರನು ಗಡಗಡ ನಡುಗಿದೆ ನನ್ನಯರ ಬದವ ಕಂಡು ಇಂದ್ರಜಿತ್ತು ಬಂದೆ ನಾ ಇಂದ್ರಜಿತ್ತು ಬಂದೆ 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 ಬಲೆ ಬಲೆ ಇವನು ನನ್ನ ಎಲ್ಲ ಅಸ್ತ್ರಗಳನ್ನು ನಿಷ್ಪ್ರಯೋಜನಗೊಳಿಸಿದನಲ್ಲ ಅಹ್ಹಾ ಇವನ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡುವೆನು ನನ್ನ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುತ್ತಿದ್ದಾನಲ್ಲ ಇದಕ್ಕೆ ನಾನು ಮಣಿಯಲೇಬೇಕು ಶ್ರೀರಾಮಚಂದ್ರ ಏ ಇಂದ್ರಜಿತ್ತು ಮುಂದೆ ನಿನ್ನ ಕಾದಿದೆ ಎಲ್ಲ ಎಲ್ಲವೋ ಕೋಟಿ ಹೇಗೆ ಬಂದ ಈ ಲಂಕೆಗೆ ಯಾರೇ ನೀನು ಏಕೆ ಬಂದ ಈ ಲಂಕೆಗೆ ಶ್ರೀರಾಮ ಎಲ್ಲೆಲ್ಲವೋ ರಾಕ್ಷಸ ರಾಜನೇ ಈ ಶ್ರೀರಾಮ ದೂತನಿಗೆ ಮೊದಲು ಉಚಿತಾಸನವನ್ನು ನೀಡಿ ಆಮೇಲೆ ಈ ಪ್ರಶ್ನೆಗಳನ್ನು ಕೇಳು ಎಲ್ಲವೋ ಮರ್ಕಟ ನಿನಗಾವ ಉಚಿತ ಆಸನವೋ ಕೋತಿಗಳಿಗೆ ಬೋಲವೇ ಆಸನ ನೂರು ಯೋಜನ ಕಡಲಿದ ಸುತ್ತಲು ಲಂಕೆ ನಿಜಿರುವಳು ಲಂಕೆಗೆ ಕಾವಲು
ರಾಕ್ಷಸ ಸೈನ್ಯವಾದದು ದಾಟಲು ಹೇಗೆ ಬಂದೆಯೋ ಕೋತಿ, ಲಂಕೆಗೆ ಹೇಗೆ ಬಂದೆಯೋ ಕೋತಿ. ಯಾರಲೇ ನೀನು ಹೇಳಲೇ ಕೋತಿ? ಮೂರು ಯೋಜನ ಹಾರಿ ಬಂದೆ, ಲಂಕೆನೆ ಕರುಬವಾಡಗಿಸಿ ಬಂದೆ, ರಾಕ್ಷಸ ಸೈನ್ಯವ ಹೆದರಿಸಿ ಬಂದೆ. ರಾಮದೂತ ನಾನು, ಶ್ರೀರಾಮದೂತ ನಾನು, ವಾಯುಪುತ್ರ ನಾನು, ವೀರಾಂಜನೇಯ ನಾನು, ವೀರಾಂಜನೇಯ ನಾನು. ಅಕ್ಷಸಾದ ಮನೆ, ಶ್ರೀರಾಮಚಂದ್ರನು ಪರ್ಣಕುಟೀರದಲ್ಲಿ ಇಲ್ಲದಿದ್ದ ಸಮಯ ನೋಡಿ. ಮೋಸದಿಂದ ಜಗಜ್ಜನನಿಯಾದ ಸೀತಾಮಾತೆಯನ್ನು ಅಪಹರಿಸಿದೆಯಲ್ಲ, ಅದಕ್ಕಾಗಿ ನನ್ನ ಪ್ರಭು ಶ್ರೀರಾಮಚಂದ್ರನು ಆತ್ಮಗ್ರಹವಾಗಿರುವನು. ನನ್ನ ಪ್ರಭು ಶ್ರೀರಾಮಚಂದ್ರನು ಲಕ್ಷೋಪಲಕ್ಷ ವಾನರ ಭಲ್ಲೂಕ ಸೇನೆಗಳೊಂದಿಗೆ ಬಂದು ಈ ನಿನ್ನ ಲಂಕಾಪುರಿಯನ್ನು ನಾಶ ಮಾಡಿ ತನ್ನ ಕೋದಂಡದಿಂದ ನಿನ್ನ ಈ ಹತ್ತು ತಲೆಗಳನ್ನು ಕತ್ತರಿಸುವ ಮೊದಲು ಅವನಿಗೆ ಶರಣಾಗತನಾಗಿ ಸೀತಾಮಾತೆಯನ್ನು ಅವನಿಗೆ ಒಪ್ಪಿಸಿ ಬಿಡು. ಎಲ್ಲವೋ ದುರಹಂಕಾರಿಯಾದ ಕೋತಿಯೇ, ನನಗೆ ಉಪದೇಶ ಮಾಡುತ್ತಿರುವೆಯ? ಭಟ್ಟರೇ, ಈ ಕೋತಿಯನ್ನು ನೀರಿನಿಂದ ಕಾಡಿಗೆ ಎಳೆದುಕೊಂಡು ಹೋಗಿ ಶಿರಚ್ಛೇದನ ಮಾಡಿಬಿಡಿ. ಅನೀತಿ ಅನೀತಿ ರಾವಣ ಸಾರ್ವಭೌಮ, ನಿನ್ನ ತಮ್ಮನಾದ ವಿಭೀಷಣನು ಹೇಳುವುದೇನೆಂದರೆ ದೂತರಾಗಿ ಬಂದವರನ್ನು ಕೊಲ್ಲುವುದು ರಾಜನೀತಿಯಲ್ಲ. ಶಹಬ್ಬಾ ಸಹೋದರ, ತಕ್ಕ ಸಮಯದಲ್ಲಿ ಬಂದು ಎಚ್ಚರಿಸಿದ ವಿಭೀಷಣ, ಕೋತಿಗಳಿಗೆ ಮುಖ್ಯವಾದದ್ದೇ ಬಾಲ, ಆ ಬಾಲಕ್ಕೆ ಬೆಂಕಿ ಹಚ್ಚಿ ಬಿಟ್ಟು ಬಿಡಿ. ಬೆಂಕಿ 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 ಬಿದ್ದೋಯ್ತು, ನೀರು ತಗೊಂಬನ್ನಿಪ್ಪ ಬೇಗ, ನೀರು ತಗೊಂಬನ್ನಿ, ನೀರು ತಗೊಂಬನ್ನಿಪ್ಪ, ಆರ್ದ್ರಪ್ಪ ಬೇಗ. ಏನ್ ಮಾಡೋದು ಇವಾಗ ಲಂಕ? ಏನಾಯ್ತು ಅಲ್ಲಿ ನೋಡು, ಅಲ್ಕೊಂಡು ಉಳಿತಾ ಇದೆ. ಬಾ ಓಡಕ್ ಬಿಡೋಣ ಬಾ. ಸುಟ್ಟಾಕ್ಬಿಟ್ಟಿದ್ಯಲ್ಲ, ಏನ ಮಾಡೋದು? ಇನ್ನೇನ ಮಾಡೋದು? ಊರೊಳಗ್ ಹೋದ್ರೆ ನಮ್ಮನ್ನು ಆ ಬೆಂಕಿಲಿ ಹಾಕ್ಬಿಡ್ತಾರ ಅಷ್ಟೇ. ನಮ್ಮೂರ್ಗ ಹೋಗ್ಬಿಡಲ್ವಾ? ಆ ತುಂಬಾ ಚೆನ್ನಾಗಿ ಹೇಳ್ತೀಯ. ನಮ್ಮೂರಿಗೆ ಹೋದ್ರೆ ಅಲ್ಲಿಗೂ ಬಿಡ್ತಾರೆ ಅನ್ಕೊಂಡ್ಯಾ? ಅಲ್ಲಿಗೂ ಒಟ್ಟಿಸ್ಕೊಂಡ್ ಬರ್ತಾರೆ. ಮತ್ತಿನ್ನೇನ ಮಾಡೋದು? ಮಾಡೋದು ಇನ್ನೇನು? ಈ ಊರು ಬೇಡ, ಆ ಊರು ಬೇಡ, ಬೇರೆಲ್ಲಿಗಾದ್ರು ಓಡೋ ಬಿಡೋಣ. ಈ ಬಟ್ಟೆ ಹಾಕೊಂಡು ಅದೆಲ್ಲ ಬಿಚ್ಚಾಕೋ ಬೇಗ ಬೇಗ, ಯಾರಾದ್ರೂ ಬಂದ್ಬಿಡ್ತಾರೆ. ಬೇಗ ಬೇಗ ಬಿಚ್ಚಾಕೋ. ಮಂಕ ಅಲ್ಲೋಡೋ ಕಡಿ, ಏನು ಮಾಡೋದೀಗ? ಕೊಂಡು ತಿನ್ಬಿಡುತ್ತ? ಇಲ್ಲ ಕಣ, ಚುಕ್ಕಲ್ಗಲ್ಲಿ ಕೊಟ್ಟು ಸಾಯಿಸ್ಬಿಡುತ್ತಂತೆ. ಏನು ಮಾಡೋದೀಗ? ಮಂಕ ಕರಡಿ ಸತ್ತವ್ರನ್ನ ಮುಟ್ಟಲ್ವಂತೆ. ನಾವು ಸತ್ತವ್ರಂಗೆ ಬಿದ್ಕೊಂಡ್ಬಿಡೋಣ.
ಬೆಂಗಳೂರಿನಲ್ಲಿ ಒಂದ್ ದಿವಸ ರೆಸ್ಟ್ ಸಿಗುತ್ತಾ? ಎಲ್ಲ ರೆಸ್ಟ್ ಬೆಂಗಳೂರಿಗೆ ಹೋಗ್ಬೇಕು, ರೋಡ್ ಇಳಿಸ್ಬೇಕು, ಅಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ಅಲ್ಲಿ ಓಡಾಕೊಂಬೇಕು, ಅಲ್ಲಿಂದ ಮಡ್ರಾಸ್ ಹೋಗ್ಬೇಕು. ಎಲ್ಲಿ ರೆಸ್ಟ್ ಟೀ ಕುಡ್ದೇನೋ? ನಡಿ ನಡಿ, ಗೊತ್ತಾಯ್ತು, ಬರ್ತೀನಪ್ಪ. ಬೆಂಗಳೂರು ಲಾರಿ, ಬೆಂಗಳೂರು ದೊಡ್ಡ ಪಟ್ಟಣ, ನಮ್ಮನ್ನ ಯಾರು ಇಳಿಯಲ್ಲ. ಹೌದು ನಡಿ. ಡೈಲಾಗ್ ಬಿಚ್ಚ ಕಡೆ ಯಾರೋ ನೀವು? ಎಲ್ಲಿಂದ ಬಂದ್ರ? ಗೊತ್ತಿಲ್ಲ. ಕಾಸ್ ಕೊಟ್ರೆ ನಾವು? ಗೊತ್ತಿಲ್ಲ. ಎಲ್ಗ ಹೋಗ್ಬೇಕು? ಗೊತ್ತಿಲ್ಲ. ನಾಯಿ ಗೊತ್ತಿಲ್ದಂತ ಕತ್ತಿ ಹಿಡಿದ ಆಚೆ ಬೀಸಾಗ. ಕೆಳಗೆ ಅಣ್ಣ ಬೇಡ ಅಣ್ಣ. ಚಿಕ್ಕ ಹುಡುಗರು? ಏನ್ ಚಿಕ್ಕ ಹುಡುಗರು, ನಮ್ಗೆ ಯಾಕೆ ಬರತಾನೋ? ಪೊಲೀಸ್ ಸ್ಟೇಷನ್ ಬಿಸಾಕೋ. ಲೈರ ಕೆಳಗೆ. ಲೈ ಎಲ್ಗೋ ಹೋಗ್ತೀರಾ? ಗೊತ್ತಿಲ್ಲ. ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ ಕೊಟ್ರೆ ಎಲ್ಲ ಗೊತ್ತಾಗುತ್ತೆ. ನಡೀರಿ, ಯಾಕೆ ನಡಿಯಲ್ಲ? ಲಾರಿ ಅನ್ಲೋಡ್ ಮಾಡೋದಕ್ಕೆ ಎಷ್ಟೊತ್ತ್ರೆಯ? ಬೇಗ ಬೇಗ ಮಾಡ್ರೆ. ಇನ್ನ ಮೂರ್ ಲಾರಿ ಅನ್ಲೋಡ್ ಮಾಡ್ಬೇಕು, ಬೇಗ ಬೇಗ ಎತ್ತಾಗ್ರ. ಮಾಡ್ತೇನೆ ಇದೀವಲ್ರಿ, ನನ್ನ ಮನುಷ್ಯ ದನಗಳ. ಬೆಂಗಳೂರಲ್ಲಿ ಎಷ್ಟೊಂದ್ ಬಸ್ ಗಳಿವೆ, ಅಷ್ಟೊಂದ್ ಬಸ್ ಗಳೇ ಇಲ್ಲ ಅಲ್ವೇನು? ಹೌದು ಕಣೋ ಮಂಕ, ಈ ಬಸ್ ಗಳೆಲ್ಲ ಎಷ್ಟ್ ಬಣ್ಣ ಬಣ್ಣವಾಗಿ ಚೆನ್ನಾಗಿದೆ ಅಲ್ವೇನು ಎಂಕ? ಹೌದು ಕಣೋ ಮಂಕ. ಎಂಕ ಈ ಬೆಂಗಳೂರಲ್ಲಿ ಇನ್ನು ಏನೇನಿದೆಯೋ ಎಲ್ಲ ನೋಡೋಣ. ಬಾ ನೋಡಣ ಬಾ. ಅಂಕ ಯಾವ ಇದು ಇಷ್ಟು ದೊಡ್ಡ ಪ್ರತಿಮೆ? ಅಷ್ಟು ಗೊತ್ತಿಲ್ವೇನು? ಈ ಬೆಂಗಳೂರಿನವ್ರ ಕಟ್ಟಿಸಿದ್ರಲ್ಲ ಕೆಂಪೇಗೌಡ, ಅವ್ರದ್ದು. ನೀನ್ ಅಷ್ಟು ಪುಸ್ತಕದಲ್ಲಿ ಓದಿಲ್ವಾ? ಇಲ್ಲ ಕಣ. ಕೆಂಪೇಗೌಡರಿಗೆ ಜೈ. ಬೆಂಗಳೂರಿನವ್ರ ಕಟ್ಟಿಸಿದ ಕೆಂಪೇಗೌಡರಿಗೆ ಜೈ. ನಮಸ್ಕಾರ. ಮಂಕ ಊಟ ತಯಾರಾಗಿದೆ. ಹೌದಾ? ಎಲ್ಲೋ ಅಲ್ಲಡ. ಹೌದು ಯಂಕ ಮಂಕ. ಏನ್ರಬೇಕು? ಎರಡು ಊಟ. ಮೂರು ಊಟ. ಪಾಠ ಕಲ್ತಿದ್ರೆ ನಮ್ಗೆ ಕಷ್ಟ ಬರ್ತಾನೆ ಇರ್ಲಿಲ್ಲ ಕಣ. ಹೌದು ಕಣ ಮಂಕ. ಸರಿ ಹೋಗುವ, ಪಾತ್ರೆ ತೊಳಿಯೋಗು.
ಏನಿದ್ಯಾ ಪಟ್ಟಿಂಡಿ? ಮಸಾಲೆ ದೋಸೆ, ಕಲೆ ದೋಸೆ, ಉಪ್ಪಿಟ್ಟು, ಕೇಸರಿ ಬಾತ್, ಪಂಗೆ ಬಾತ್, ಚೌಚೌ ವಡೆ, ಇಡ್ಲಿ, ಬೋಂಡ. ಮಸಾಲೆ ಏನಪ್ಪ? ಮಸಾಲೆ ಒಂದು. ಕಾಫಿ ಒಂದು. ಹೇಯ್ ಬಾರ ಇಲ್ಲಿ. ಏನ ಕಾಫಿ ನೊಣ ಬಿದ್ದಿದೆಯಲ್ಲ? ನೀವು ಕೊಡೋ 60 ಸಿಕ್ಕೆ ನೊಣ ಆನೆ ಹಾಕೊಡ್ತಾರೇನ್ರಿ? ನಿಮಗಿಷ್ಟ ಇದ್ರೆ ಈ ಕಾಫಿ ಕುಡೀರಿ, ಇಲ್ದೆ ಇದ್ರೆ ಕಾಫಿ ಬಿಟ್ ಎದ್ದು ಹೋಗಿ. ದುಡ್ಡು ಕೊಡೋದಿಲ್ವಾ? ಅಯ್ಯೋ ಕರ್ಮ. ಏನಲ್ಲೋ ಎಲ್ಲ ನೀನು ಹೊಡ್ತಾ ಇದೀಯಾ? ತಗೊಳ್ಳೋ ಕಾಫಿ. ಯಂಕಾ ಏನಮ್ಮ ಅಂಕ, ಗೋಲಿ ಆಡಿದ್ರೆ ಕಾಸು ಬರುತ್ತೆ ಹೌದಾ? ಯಂಕಾ ಯಂಕಾ ನೀನ್ ಚೆನ್ನಾಗ್ ಆಡ್ತೀಯಲ್ಲ, ಹೊಡಿಯ ಕಾಸು ಬರುತ್ತೆ. ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ತಿನ್ಬೋದಪ್ಪ. ಉಳ್ಕಣಮ್ಮ ಅಂಕ. ನಾವು ಬರ್ತೀವ ಆಡಕ್ಕೆ, ಕಾಸು ಇದೆಯಾ? ಆಡು ಆಡೋ ಯಂಕ. ಹೋಗ. ಯಾವ್ದಾ ದೊಡಿಯೋ? ಯಾವ್ದಾ ಮುಂತಿ ಕೊಡ್ರ ಕಾಸು? ಏನು ಚೆನ್ನಾಗಿ ಹೊಡಿತಾ ಇದೀಯ ನೀನು? ತಗೊಳಪ್ಪ. ಮಂಕ ಹೊಟ್ಟೆ ತುಂಬಾ ಅಷ್ಟು ಕಾಸು ಗೆದ್ದಿದ್ದೀವಿ. ಇಡ್ಲಿ ಕೊಡಮ್ಮ. ಎಷ್ಟಪ್ಪ? ಹಿಂಗೆ ಎರಡು, ನನಗ್ ನಾಲ್ಕು. ಕಾಸು ಎದ್ದಿದ್ದೀರ ನಂದು, ಇಡ್ಲಿ ಕೊಡ್ಸ್ರ. ನಮ್ಗೇನ್ ಕೊಡ್ತೀಯ? ಪಪ್ಪು ನನ್ ಕೊಡ್ತೀನಿ. ಸರಿಯಾದ ಭಾಗ ಕೊಡ್ತೀಯ ತಾನೆ? ಓ ಯಂಕ, ಸರಿಯಾದ ಭಾಗ ಮಾತ್ರ ತಗೊಳ್ಳೋಣಪ್ಪ. ಹೂಕೊಂಡು ಮಂಕ ತಗೊಳಪ್ಪ. ತಗೋಪ್ಪ. ಹ್ಞೂ ತಗ. ನೋಡಪ್ಪ ತಗ. ಎಷ್ಟಾಯ್ತು ನಿನ್ಗೆ? ಒಂದು. ಯಂಕನ್ಗೂ ಒಂದೇ, ನಂಗೂ ಒಂದೇ. ನೋಡಪ್ಪ ಎಷ್ಟಾಯ್ತು ನಿಂಗೆ? ಎರಡು. ಯಂಕನ್ಗೂ ಹೆಚ್ಚೇನಿಲ್ಲ, ಬರೀ ಎರಡೇ. ನಂಗೂ ಎರಡೇ. ತಗೋ ಮೂರಾಯ್ತಲ್ವಾ ನಿನ್ಗೆ? ತಪ್ಪ ತಪ್ಪ ಪ್ಯಾಂಟ್ ಇಷ್ಟ ಇದೆಯಲ್ಲೋ. ಏ ಸರಿಯಾಗಿ ಇದೆಯಲ್ಲೋ, ಇಲ್ಲಿ ನೋಡು. ಸರಿನಾ? ಹೂ ಕಣ್ಬಿಡ, ಅಪ್ಪ ಕೇಳ್ಬಿಡ್ತಾನೆ. ನನಗೆ ಹೊಡಿತೀಯಾ? ಹೊಡಿ ನೋಡೋಣ. ಲೋ ಲೋ ನಾನು ಬಿಟ್ಬಿಡ, ನಾನು ಓಡೋ ಬಿಡ್ತೀನ, ಬಿಟ್ಬಿಡ. ಓಡ. ಯಂಕ ಇಷ್ಟೊಂದ್ ಪೆಪರ್ಮೆಂಟ್? ಹೌದು ತಡಮ್ಮಂಕ ತಗ. ಮಂಕ ಈಗೇನೋ ಹೊಟ್ಟೆ ತುಂಬಾಯ್ತು, ರಾತ್ರಿ ಏನ ಮಾಡೋದು? ಗಾಳಿ ಆಡೋದು. ಅದ್ರಲ್ಲೂ ಸೋತ್ ಬಿಟ್ರೆ? ಹೌದು ಕಣೋ ಯಂಕ, ಏನ ಮಾಡೋದು? ಎಲ್ಲಾದ್ರು ಕೆಲಸ ಹುಡ್ಕೋಣ. ಏನರ ಮಾಡ್ತಿದ್ರಿ ಇಲ್ಲಿ? ಕೆಲ್ಸ ಇಲ್ಲ, ನೀರು ಕಲ್ಲೊಡಿತಾ ಇವೆ. ಕೆಲ್ಸ ಕೊಟ್ರು ಮಾಡ್ತೀರಾ? ಯಾವ ಕೆಲ್ಸ ಕೊಟ್ರು? ಅಚ್ಚುಕಟ್ಟಾಗಿ ಮಾಡ್ತೀವಿ. ನಿಮ್ಮ ಹೆಸ್ರ ಏನ್ರ? ಯಂಕ. ಮಂಕ. ಒಳ್ಳೆ ಹೆಸ್ರ ನಿಮ್ದು, ಬಂದ್ರೆ ಕೆಲ್ಸ ಕೊಡ್ತೀನಿ. ಯಂಕ ಬೊಂಬಾಯಿಂದ ಮಾಲ್ ತಂದಿದ್ದೇನೋ ಆಯ್ತು, ಮಲ್ಲೇಶ್ವರಂ ಡೆಲಿವರಿ ಕೊಡ್ಬೇಕು. ನಮ್ ಎಲ್ಲರ ಮೇಲೂ ಅನುಮಾನ ಪೊಲೀಸ್ನವ್ರಿಗೆ, ಏನ್ ಮಾಡೋದು? ಅರೇಬಿಯಾದಿಂದ ಬಾಂಬೆ, ಬಾಂಬೆಯಿಂದ ಬೆಂಗಳೂರು ತರ ಕಷ್ಟ ಕಷ್ಟವಾಗ್ಲಿಲ್ಲ, ಮಲ್ಲೇಶ್ವರಂಗೆ ಡೆಲಿವರಿ ಕೊಡೋ ಪ್ರಾಬ್ಲಮ್ ಆಗಿದೆಯಲ್ಲ. ಯಾರಾದ್ರೂ ಹೊಸಬರ್ ಕೈನಲ್ಲಿ ಕೊಟ್ರೆ? ಹೊಸಬರ್ನ ಹೇಗೆ ನಂಬೋದು? ಜೇಮ್ಸ್, ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಈಸಿಯಾಗಿ ಸಾಲ್ವ್ ಆಯ್ತು, ಈ ಹುಡುಗರಿಗೆ ಕೆಲಸ ಬೇಕಂತೆ. ಸ್ಮಾರ್ಟ್ ಬಾಯ್, ಹುಡುಗರ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಮಾಲ್ನ ತರಕಾರಿ ಮಧ್ಯದಲ್ಲಿಟ್ಟು ಆ ಬುಟ್ಟಿನ ಇವರಿಬ್ಬರು ಕೈನಲ್ಲಿ ಕೊಡು. ತರಕಾರಿ ಬಿಟ್ಟಿನ ಕೈನಲ್ಲಿ ಇಡ್ಕೋಬೇಕು. ನಾನ್ ಮುಂದೆ ಹೋಗ್ತಾ ಇರ್ತೀನಿ, ನೀವು ನನ್ನ ಹಿಂದೆ ಬರ್ತಾ ಇರ್ಬೇಕು. ನಾನಲ್ಲಿ ಯಾರನ್ನ ತೋರಿಸಿ ಅವ್ರ ಕೈ ಕೊಡು ಅಂತೀನೋ ಅವ್ರ ಕೈ ಕೊಟ್ಟು ನೀವು ಪಣ್ಣಿ ಹೊರಟೋಗ್ಬಿಡಿ. ಕೊಡ್ತೀನೋ? ಕೊಡ್ತೀನಿ. ನಿನಗೂ ಬೇಕಾ? ತಗೋ. ಯಂಕ ಕೆಲ್ಸ ಬಾರಿ ಸುಲಭ ಕಣೋ. ಹೌದು ಕಣವಂಕ. ತರಕಾರಿ ಬುಟ್ಟಿ ಎಲ್ಲಿದೆ?
ನಡೀರೋ ತೋರಿಸ್ತೀನಿ. ಎಲ್ಲ ಸಿಕ್ತು ನಿಮ್ಗೆ ಚಿನ್ನ? ಮತ್ತೆ ನಿಮ್ ಕೈಗೆ ಹೆಂಗ್ ಹೋಗುತ್ತು? ಇಟ್ಕೊಳ್ಳೋಣ. ಎಲ್ಲ ಓಕೆ, ಮಕ್ಕಳ ಕೈ ಚಿನ್ನ ಕೊಟ್ಟು. ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ನಡೆಯೋ ಮಗನೇ ಗೊತ್ತಾಗುತ್ತೆ. ಗೊತ್ತಿಲ್ಲ ಬಿಡು. ಶೂಟಿಂಗ್ ಟೈಮ್ ಆಯ್ತು. ಸ್ವಾಮಿ ಡೈರೆಕ್ಟರ್. ಓ ಬಾರಮ್ಮ ಶಕ್ತಿ, ಮೇಕಪ್ ಆಯ್ತಂದು? ಈ ಸಂಪತ್ತು ಗೊತ್ತಾರಿಂದ ಮೇಕಪ್ ಹಾಕಿ ಕೂರಿಸ್ಬಿಟ್ರೆ ನಮ್ಗೆ? ಇಲ್ಲಮ್ಮ, ಶ್ರೀನಾಥ್ ಕಳಿಸಿದೀನಿ ಮೇಕಪ್ ಗೋಸ್ರ. ಇವಾಗ ಕರ್ಕೊಂಬರೋದಕ್ಕೂ ಕಳಿಸಿದೀನಿ. ಬಂದ ತಕ್ಷಣ ಟಕ 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 ಮಾಡ್ ಮುಗಿಸ್ ಕಳಿಸ್ತಾ ಇರ್ತೀನಿ. ಎಲ್ಲ ಬಾಯಿನೊಳಗೆ ಟಕ 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 ಅಂತ ಬೆಳಗ್ಗೆಯಿಂದ ಟಕಾಯಿಸ್ತಿದ್ರಿ ಶ್ರೀನಾಥ್ ಬರ್ತಾರೆ ಬರ್ತಾರೆ ಅಂತ. ನಮಗೆ ಬೇಕಾದಷ್ಟಿತ್ರಿ ಬ್ಯಾಂಕ್ ಅಡ್ಜಸ್ಟ್ಮೆಂಟ್. ಊರೊಳಗೆ ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ಅವ್ರಿ ಇವ್ರಿಗೆ ಚೆಕ್ ಕೊಟ್ಟಿದ್ದೀನಿ. ಏನಾದ್ರೂ ಮಾಡಿ ವ್ಯವಸ್ಥೆ ಮಾಡಿ ಬರ್ತಿದ್ದೆ. ಕರ್ಕೊಂಡು ಬಂದ್ಬಿಟ್ರಲ್ಲ, ಕಾರ್ಪೊರೇಷನ್ ಹಾಕಿ ಟೋಕನ್ ಹಾಕಿ ಒಳಗೆ ತಂಗ್ ಬಿಟ್ಬಿಟ್ರೆ ಕುಂತು ಬಿಟ್ಟಿದ್ದೀನಿ. ಆಯ್ತಮ್ಮ, ಕಳಿಸ್ಬಿಡ್ತೀನಿ ಬೇಗ. ಎಷ್ಟ್ರವರೆಗೆ ಓದಿದ್ರಿ? ಅಲ್ಲ, ನಿಮ್ ಕ್ವಾಲಿಫಿಕೇಶನ್ ಏನು ಅಂತ? ನಂದಾ ಬಿ ಕಾಮ್. ಬಿ ಕಾಮ್? ಮಕ್ಕಕ್ಕೆ ಬಣ್ಣ ಹಾಕ್ಬಿಟ್ಟು ಬಿ ಕಾಮ್ ಹಾಕೋತಿರು ಅಂತ ಕೂರಿಸ್ಬಿಟ್ರು. ಅಣ್ಣ, ನನ್ಗೆ ಡೈರೆಕ್ಟ್ ಚಾನ್ಸ್ ಕೊಡ್ತಿ? ಅಶ್ವಮೇಧದಲ್ಲಿ ಒಳ್ಳೆ ಜಾಗ ಕೊಡಿಸ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಏನ್ ಸೀನಿಗ? ಇದೊಂದು ಫೈಟಿಂಗ್ ಸೀನ್. ಅವ್ನು ಬಂದು ಈಗೊಂದು ಪಂಚ್ ಮಾಡ್ತಾನೆ, ಅವ್ನು ಇನ್ನೊಬ್ಬ ಇವನು ಬಂದು ಈಗೊಂದು ಪಂಚ್ ಮಾಡ್ತಾನೆ, ಆಮೇಲೆ ಅದೆರಡು ಸೇರಿ ಅದು ಅದು ಇದು. ಅದು ನೀವು ತೊಂದರೆ ತಗೋಬೇಡಿ, ನಾನೇ ಮಾಸ್ಟರ್ ಕೇಳ್ತೀನಿ. ಹಾಯ್ ಶಕ್ತಿ. ಹಾಯ್ ಶ್ರೀನಾಥ್. ಹಾಯ್ 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 ಮಾಸ್ಟರ್. ಆಕ್ಷನ್ ನೋಡೋಣ ಮಾಸ್ಟರ್, ಆಕ್ಷನ್ ತೋರಿಸಿ. ನಾನು ತೋರ್ತೀನಿ. ಇವನಾ? ನಾನು ಕರ್ಮರ ತೋರಿಸ್ತಾನೋ? ಶ್ರೀನಾಥ್ ಅಣ್ಣ, ಇದು ನೀವು. ಅಲ್ಲ ಶಕ್ತಿ ಪ್ರಸಾದ್, ಅಲ್ಲ ನೀವು. ಇದು ಶಕ್ತಿ ಪ್ರಸಾದ್.
ಏನಮ್ಮ ಶಕ್ತಿ ಸಖತ್ತ ಕಂಪೋಸ್ ಮಾಡ್ತಾ ಇದ್ದಾನೆ, ಡೂಪಿದಾನೆ ಅಂತೀಯ? ಡೈರೆಕ್ಟರ್ ಕೇಳಮ್ಮ. ಕೇಳು ಅಂತೀಯ? ಡೈರೆಕ್ಟರ್ ಸರ್. ಬಂದೆ ಬಂದೆ. ಡ್ಯೂಪ್ ಇದಾನ? ನಿಮ್ಗೆ ಡ್ಯೂಪ್, ನೀವೇ ಮಾಡ್ಬಿಡಿ. ಹೀಗೆ ಆ ಡೈರೆಕ್ಟರ್ ಸತ್ಯ ಹೇಳಿ ಅವನೊಂದು ಪಿಕ್ಚರ್ ನಲ್ಲಿ 25 ಅಡಿ ಮೇಲಿಂದ ಧುಮುಕಿಸ್ದ, ಕಾಲು ಉಳ್ಕೋಯ್ತು. 5 ದಿವಸ ಶೂಟಿಂಗ್ ಇರ್ಲಿಲ್ಲ. ನಿಮ್ಗೂ ಹಾಗೆ ಆಗ್ಬೇಕಾ? ಬೇಡ ಬೇಡ ಬೇಡ. ನೀವ್ ಏನ್ ಮಾಡ್ತಿರೋ ಮಾಡಿ, ನೀವ್ ಹೇಗ್ ಮಾಡ್ತಿರೋ ಮಾಡಿ, ಮಿಕ್ಕಿದೆಲ್ಲ ನಾನು ಎಡಿಟಿಂಗ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಎಡಿಟಿಂಗ್ ಅಲ್ಲಿ. ಶಕ್ತಿ ಎಡಿಟಿಂಗ್ ಡೈರೆಕ್ಟರ್ಪ್ಪ, ಏನ್ ಫೈಟಿಂಗ್ ಅಲ್ಲಿ ನಿಮ್ ಮೇಲೆ ಕೈ ಎತ್ತಕ್ಕೆ ಮನ್ಸು ಬರಲ್ವಲ್ಲೋ? ಏನೋ ಮಾಡೋಣ ಬಾ. ರೀ ಸಹಿ ಹಾದ್ರಿ ಹಗ್ಗ ಎಲ್ರಪ್ಪ, ಶಾರ್ಟ್ ಬೇಕಲ್ರಿ ಈಗ. ಸರ್ ನಮ್ ಮನೇಲಿ ಇದೆ, ತರ್ತೀನಿ ಅಂತ ಪ್ರೊಡ್ಯೂಸರ್ ಹೇಳಿದ್ರು, ಇನ್ನು ತರಲೇ ಇಲ್ಲ. ಅಯ್ಯೋ ಒಳ್ಳೆಯವ್ರು ಸಿಕ್ತಿರಲ್ರಿ ನಾವು, ನಮ್ಗೆ ನಮ್ ತಲೆ ತಿನ್ನೋದಿಕ್ಕೆ ಒಂದ್ ವಿಜಲ್ಲು ಒಂದು ಬ್ಯಾಗ್ ನೇತಾಕೊಂಡ್ಬಿಟ್ರೆ ಸಾಕು, ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಗಡ್ಡ ಬಿಟ್ಟವರಲ್ಲ ಡೈರೆಕ್ಟರ್ಗಳೇ. ಬರೀಲಿ ಬನ್ರಿ ಇಲ್ಲಿ ಪ್ರೊಡ್ಯೂಸರ್ ಇಲ್ರಿ. ನಾನಿಲ್ಲೇ ಇದ್ದೀನಿ ಸರ್. ಇಲ್ಲೇ ಇದ್ದೀರಾ? ಏನಿಲ್ಲ, ಒಂದ್ ಶಾರ್ಟ್ ಹಗ್ಗ ಬೇಕಾಗಿತ್ತು. ನಾನೇನ್ ಮಾಡ್ಲಿ ಹೇಳಿ, ಬೆಳಿಗ್ಗೆನೆ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳಿದ್ದೆ, ಅವನಿನ್ನ ತರದ್ರಲ್ಲೇ ಇದ್ದಾನೆ. ಹೌದಾ? ಪರವಾಗಿಲ್ಲ ಬಿಡಿ, ನಾನು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಮಿಕ್ಕಿದೆಲ್ಲ ಎಡಿಟಿಂಗ್ ಮ್ಯಾನೇಜ್ ಮಾಡ್ಕೊಳ್ತೀನಿ. ರೆಡಿ ರೆಡಿ. ಏ ರಂಗ, ಶ್ರೀನಾಥ್ ಅವ್ರದ್ದು ಊಟ ಕೊಡು. ಕೊಡ್ತೀನಣ್ಣ, ತಗೊಳ್ಳೋಣ. ಶ್ರೀನಾಥ್ ಅಣ್ಣ ಊಟ ರೆಡಿ. ಮಂಕ ಯಂಕ, ನಾವೆಲ್ಲಿಗ್ ಬಂದಿದೀವೋ ಗೊತ್ತಿಲ್ಲ ಕಣ. ಇಲ್ಲೇನೇನಿದೆ ನೋಡೋಣ ಬಾ. ಯಾರು ಹುಡುಗರು ಹೀರೋ ತಡ್ರ ಆಚೆ? ನಮ್ ಶ್ರೀನಾಥ ಅಣ್ಣ ಅವ್ರ ಹತ್ರ ನಾ ಮಾತಾಡುದ್ರೆ ನಿಂಗೇನಾ? ಯು ಯು ಶಟ್ ಅಪ್. ಹಾಗೆಲ್ಲ ಅನ್ಬಾರ್ದು ನೋಡಿ. ಶೂಟಿಂಗ್ ನಡೀತಿರುವಾಗ ಮಧ್ಯ ಬಂದ್ರೆ ತೊಂದರೆ ಆಗುತ್ತೆ. ನೀವು ಅಲ್ಲಿ ಕೂತಿರಿ, ನಾ ಶಾರ್ಟ್ ಮುಗಿಸ್ಕೊಂಡು ನಿಮ್ಮ ಹತ್ರನೇ ಬರ್ತೀನಿ. ಒಳ್ಳೆ ಹುಡುಗರು. ಏ, ಈ ಹುಡುಗರಿಗೆ ಫ್ಯಾಂಟ್ ಹಾಕೊಡ್ರು. ಬೇಗ ಇಳಿ ಇಳಿ ಇಳಿ. ಮನೆ ಊಟ ನಾ ಬಡ್ಸ್ಕೋತೀನಿ, ಹೋಗು. ನಾನ್ ವೆಜಿಟೇರಿಯನ್. ನಾನು ವೆಜಿಟೇರಿಯನ್ ಅಲ್ವೇನೋ, ಗೀತಾ ಸ್ಪೆಷಲ್ ನಾಗ್ ಕಳ್ಸಿರ್ತಾರೆ. ಸಿಂಪಲ್, ಇದರಲ್ಲಿ ಏನಾರು ಇರ್ಲೇಬೇಕು. ಇದರಲ್ಲಿ ಇರ್ಲೇಬೇಕು. ಅದನ್ನು ಕುಡ್ದು ಬಿಟ್ಟಿಯಾ? ನಾನು ಡಯಟಿಂಗ್ ಮಾಡ್ತಾ ಇದ್ದೀನಿ ನೋಡು. ಅದೇ ಶಫಿಗ್ ಗೊತ್ತಿಲ್ಲ ಅಂತ ಕಾಣುತ್ತೆ, ಕ್ಯಾರಿಯರ್ ಮುಂದಿತ್ತು, ಟೈಮ್ ಆಗೋಯ್ತಲ್ಲ ಅಂತ ತಗೊಂಬಂದ್ಬಿಟ್ಟಿದ್ದಾನೆ. ಏನಪ್ಪ ಕಂಪನಿಯಲ್ಲಿ ಇವತ್ತೇನು ಊಟ? ಈ ಚಿತ್ರ ಪ್ರೊಡಕ್ಷನ್ ಅಲ್ಲಿ ಚಿತ್ರಾನ ಕಂಟಿನ್ಯೂಟಿ ಆಗಿದೆ. ಶ್ರೀನಾಥಣ್ಣ ನಂಚ್ಕೊಳಕ್ಕೆ ನಾಳೆಗೆ ಬರ್ತೋಗಿದೆ. ಸಹೇದ್ರೆ ಒಂದ್ ಕೆಲಸ ಮಾಡಿ, ಕಂಪನಿ ಊಟ ನಮಗ್ ಕೊಡಿ, ಈ ಕ್ಯಾರಿಯರ್ ತಗೊಂಡು ನೀವು ಊಟ ಮಾಡಿ. ವಯಸ್ಸಾಗಿದೆ, ನಿನ್ ಮಗ ಅರ್ಜುನ್ ಸರ್ಜಾ ತರ ನಾನು ಇದ್ದೀನಿ, ತಿನ್ನಿಸ್ಬಾರ್ದ? ತಂಗಳಣ್ಣ ಪಂಕು ಬಂದೆ ಬಾರೆ. ಇಲ್ಲಿ ಯಾರೋ ಬಂದ್ ಆಗಿದೆ.
ಓಹೋ ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ನಮ್ ಪಕ್ಕದ ಮನೆ ಶಾರದಮ್ಮನವ್ರೆ, ಅವರ ಯಜಮಾನ್ರು. ನಮಸ್ಕಾರ, ಏನ್ ಸಮಾಚಾರ? ವಿಶ್ವನಾಥನವ್ರೆ, ಒಂದ್ ಕೆಲ್ಸ ಆಗೋಗಿದೆಲ್ಲ. ಏನದು? ನಮ್ ಮಾವನ್ ಹೇಳಿ ಕಳ್ಸಿದ್ದಾರೆ. ನೀವು ಸುಮ್ಮನಿರಿ, ನಾನು ಹೇಳ್ತೀನಿ. ನಮ್ಮಪ್ಪ ಹೇಳಿ ಕಳ್ಸಿದ್ದಾರೆ, ನಮ್ ವೆಂಕಟೇಶ್ನು ಮುಕುಂದು ಎಲ್ಲ ಓಡ್ ಹೋಗ್ಬಿಟ್ಟಿದಾರಂತೆ. ನಮ್ ಮುಕುಂದ ಎಲ್ಲಿಗೆ ಹೋದ್ರು ಖಂಡಿತ ವಾಪಸ್ ಬರ್ತಾನೆ. ನಮಗಂತೂ ಅವನ್ ಯೋಚನೆನೇ ಇಲ್ಲ. ಮಂಗಜವ್ನವ್ರೆ, ಹುಡುಗರೆಲ್ಲ ಚಿಕ್ಕವರಲ್ದೆ? ಹೌದೌದು, ಚಿಕ್ಕವ್ರು ಚಿಕ್ಕವ್ರು. ಸ್ವಲ್ಪ ತಗೋತೀರಾ? ನಾನೀಗ ಇಲ್ಲಿ ಯಾಕೆ ಬಂದೆ ಅಂದ್ರೆ, ನಿಮ್ ಹುಡುಗಂದ ಏನಾದ್ರೂ ಫೋಟೋ ಇದ್ರೆ ಆ ಫೋಟೋನ ಪೇಪರ್ ಹಾಕ್ಸೋಣ ಅಂತ ಬಂದೆ. ಪಂಕು, ನಮ್ ಮುಕುಂದನ್ ಫೋಟೋ ಏನಾದ್ರೂ ಇದೆಯಾ? ಇಲ್ದೆ ಏನು, ಬೇಕಾದಷ್ಟು ಇದೆಯಲ್ಲ ಮನ್ಲೆ. ಕೊಡು 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 ಕೊಡು. ಕೊಡೋಣ, ಅದಕ್ಕೇನು? ಕಡ್ಲೆಕಾಯಿ ಬೀಜ ನೋಡಿ, ನಮ್ ಪಂಕುನೆ ಮಾಡಿದ್ದು. ಚೆನ್ನಾಗಿದೆಯಾ? ಸರಿ, ಮತ್ತಿನ ಸಮಾಚಾರ? ಹುಡುಗರು ಕಳೆದೋಗಿದ್ದು ಒಂದ್ ದೊಡ್ಡ ಸಮಾಚಾರ ಏನ್ರಿ? ಫೋಟೋ ಇದ್ರೆ ಕಳಿಸಿ. ತಡೆ, ನಾನು ಹೋಗೋಣ, ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಬನ್ರಪ್ಪ, ಬನ್ನಿ ಬನ್ನಿ, ನೋಡೋಕೆ ಚಿಕ್ಕ ಹುಡುಗರ ಕಾಣಿಸ್ತೀರಿ. ಕೆಲ್ಸ ಕೊಡ್ತೀನಿ, ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು, ಮೈ ತುಂಬಾ ಬಟ್ಟೆ ಹೊಲಿಸ್ತೀನಿ, ಆಮೇಲೆ ನಿಮ್ ಖರ್ಚಿಗೆ ಚಿಲ್ಲರೆ ಕಾಸು ಕೊಡ್ತೀನಿ. ಹೊಟ್ಟೆಗೂ ಆಗ್ತೀನಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟನೂ ಆಗ್ತೀನಿ. ಸಾಯಂಕಾಲಕ್ಕೂ ತಿಂಡಿ ಕೊಡ್ತೀನಿರಪ್ಪ. ಇವತ್ತಿನ ಕೆಲ್ಸ ಏನು ಅಂದ್ರೆ, ನಲ್ಲಿ ನೀರಿಡ್ದು ಅಲ್ಲಿರೋ ಎಲ್ಲಾ ಗಿಡಗಳಿಗೂ ಹಾಯಿಸೋದು. ಗೊತ್ತಾಯ್ತಾ? ಕೆಲ್ಸ ಬಾರಿ ಸುಲಭ. ಹೌದು ಕಣಮ್ಮಂಕ. ನಲ್ಲಿ ನೀರ್ ಬರ್ತಿಲ್ಲ, ಬರೀ ಗಾಳಿ ಬರ್ತಿದೆ. ನಲ್ಲಿ ನೀರ್ ಬರ್ತಿಲ್ವ? ಯಂಕ, ಬೆಂಗಳೂರಿನಲ್ಲಿ ನೀರೇ ಬರಲ್ಲ, ಬರೀ ಗಾಳಿನೇ ಬರೋದು. ಯಜಮಾನ್ರೆ, ನಲ್ಲಿ ನೀರ್ ಬರ್ತಿಲ್ಲ. ಟ್ಯಾಂಕ್ ಅಲ್ಲಿ ನೀರಿಲ್ಲ ಅಂತ ಕಾಣಿಸುತ್ತೆ, ತುಂಬಿದ ಮೇಲೆ ನೀರ್ ಬರುತ್ತೆ. ಟ್ಯಾಂಕ್ ಮೇಲಿದೆ, ಬಾವಿ ಕೆಳಗಿದೆ. ಬಾವಿಯಲ್ಲಿ ನೀರಿದೆ, ಟ್ಯಾಂಕ್ ಅಲ್ಲಿ ನೀರಿಲ್ಲ. ಟ್ಯಾಂಕ್ ತುಂಬಿದ್ರೆ ನಲ್ಲಿ ನೀರ್ ಬರುತ್ತೆ, ನಲ್ಲಿಯಿಂದ ನೀರಿದ್ರೆ ಗಿಡಕ್ಕೆ ಹಾಕ್ಬೋದು. ಯಂಕ ಮಂಕ, ಬಾವಿಯಿಂದ ನೀರ್ ಸೇದಿ ಮೇಲ್ ಹತ್ತಿ ಟ್ಯಾಂಕ್ ತುಂಬಿಸಿದ್ವಿ. ಈಗ ನೋಡಿ ಹೇಗ್ ಬರ್ತಾ ಇದೆ ನೀರು. ಏನ್ ಹೇಳಿದ್ರಿ? ಬಾವಿಯಿಂದ ನೀರ್ ಸೇದಿ ಮೇಲ್ ಹತ್ತಿ ಟ್ಯಾಂಕ್ ತುಂಬಿಸಿದ್ರ? ಹೌದು, ಎಷ್ಟ್ ಕಷ್ಟಪಟ್ವಿ ಗೊತ್ತಾ? ನೀವ್ ಹೇಳ್ದ ಹಾಗೆ ಮಾಡ್ಬೇಕಲ್ಲ, ಇಲ್ ನೋಡಿದ್ರೆ ನಲ್ಲಿ ನೀರೇ ಬರ್ತಿರ್ಲಿಲ್ಲ. ಬಾವಿಯಿಂದ ನೀರ್ ತಗೊಂಡ್ ಹೋಗಿ ಟ್ಯಾಂಕ್ ತುಂಬಿದ್ವಿ. ಆಹಾ, ಬೃಹಸ್ಪತಿಗಳು, ನಾವು ಆಚೆ ಹೋಗ್ತಾ ಇದೀವಿ, ನಮ್ ತಾಯಿಯವ್ರಿಗೆ ಹುಷಾರಿಲ್ಲ. ಒಬ್ರು ಅಮ್ಮನ್ ನೋಡ್ಕೊಳ್ಳಿ, ಒಬ್ರು ಮಗುನ್ ನೋಡ್ಕೊಳ್ಳಿ, ಮಗುನ್ ಮಾತ್ರ ಅಳಿಸ್ಬೇಡ್ರಪ್ಪ. ಯಂಕ ಮಂಕ, ನೀನು ಅಜ್ಜಿ ನೋಡ್ಕೊ.
ನೀನ ಮಗನ್ ನೋಡ್ಕ ಬಾ ಹೋಗೋಣ ನೋಡಿ ಇದ್ದಕ್ಕ ನಿಂಗೆ ನಿಂಗೇನ್ ಇಷ್ಟ ಇದಿಷ್ಟನ ಓ ಇದ ಮೆಣಸಿನ್ಕಾಯಿ ತಿನ್ನು ಏನ್ ಕೊಟ್ರು ಈ ಮಗು ಅಳ್ತಾನೇ ಇದೆ ಸ್ವಲ್ಪ ಸುಮ್ಮನಿರು ಇದು ಬೇಕಾ ಅಜ್ಜಿ ಮುಖದ ಮೇಲೆ ಕುತ್ಕೋಬೇಡ ಹೋಗ್ಬಿಡು ಹೋಗಲ್ಲ ಅಲ್ವಾ ನೀನು ಹೋಗಲ್ಲ ಅಲ್ವಾ ನೀನು ಹೇಳದನ್ನೆಲ್ಲ ಕೊಡಬಾರ್ದಾಗಿತ್ತೇನ ಕೊಟ್ಟೆ ಆದ್ರೂ ಅಳ್ತಾನೆ ಇದೆ ಏನ್ ಕೊಟ್ಟೆ ಮೆಣಸಿನ್ಕಾಯಿ ಅಯ್ಯೋ ಕರ್ಮವೆ ನಾನೇನ್ ಮಾಡ್ಲಿ ಅದೇಳ್ತು ನಾನ್ ಕೊಟ್ಟೆ ಮೆಣಸಿನ್ಕಾಯಿ ಕೊಡ್ಬಹುದೇನ ನೋಣ ಎಲ್ಲ ಹೋಯ್ತಾ ನನ್ ಪ್ರಾಣನೇ ತೆಗ್ದೇಲ್ಲ ರಕ್ತ ಅಯ್ಯೋ ಯಂಕಾ ನಂಗ್ ಬೆಂಗ್ಳೂರ್ ಸುತ್ತಿ ಸುತ್ತಿ ಸಾಕಾಗೋಯ್ತು ನಂಗು ಅಷ್ಟೇ ನಮ್ಮೂರ್ ಕೊಟ್ಟಾಗದು ಊರ್ನೆಲ್ಲ ಸುಟ್ಟಾಕ್ಬಿಟ್ಟಿದ್ಯಾ ತಾತುನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಚರ್ಮ ಸುಲ್ದಾಕ್ಬಿಡ್ತಾರ ಅಷ್ಟೇ ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡಲಾಗುತ್ತೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ತಿಳಿಸಿ ಏನು ಮಾಡೋದು ಓಡಿ ಓಡಿ ಸುಸ್ತಾಯ್ತು ಮಲ್ಗಿದೀವಿ ರೆಸ್ಟ್ ತಗೊಂಡ್ ತಿರ್ಗಾ ಓಡ್ಬೇಕು ಅದಲ್ಲ ಮೇಲಕ್ಕೆ ನಿಮ್ಮಿಂದ ಕಾರೆ ಆಪ್ ಆಗೋಯ್ತು ಸ್ಟಾರ್ಟ್ ಆಗ್ತಿಲ್ಲ ತಳ್ತೀರಾ ಇಲ್ಲ ಮರ್ಯಾದಿಂದ ನೀವಿಬ್ರು ಒಳ್ಳೆ ಹುಡುಗರು ಕಾರ್ ತಳ್ಳ್ರಪ್ಪ ತಳ್ಳಿದ್ರೆ ನಮ್ಗೇನ್ ಕೊಡ್ತೀರಾ ಕಾಸ್ ಕೊಡ್ತೀನೋ ಕೊಡಿ ಮತ್ತೆ ತಗೋ ನಿಮ್ಗೊಂದ್ ರೂಪಾಯಿ ನಿಮ್ಗೊಂದ್ ರೂಪಾಯಿ ಬಾಮ ಕಾರ್ ತಳ್ ಬಾಮ ಒಳ್ಳೆ ಹುಡುಗ ಬಾಮ ಮಂಕ ಏಯ್
ತಳ್ಳು ಅಂದ್ರೆ ನಲ್ಲೇ ತಳ್ಬಿಟ್ರೇನ್ರೋ? ತಳ್ಳಿದಾಯ್ತಲ್ಲ, ಕಾಸ್ ಕೊಟ್ರೆ ಇನ್ನು ಏನ್ ಬೇಕಾದ್ರೂ ಮಾಡ್ತೀವಿ. ಏನು ಮಾಡ್ಬೇಡಿ, ಕಾರ್ ತಳ್ಳಿ. ನಿಬ್ಬರ್ಗ ನಮಸ್ಕಾರ. ನೀವೇನು ತಳ್ಬೇಡಿ, ಇಲ್ಲಿಂದ ಓಡಿ. ಬೆಳಗ್ಗೆನ ಹುಡುಗರು ಸಾವತ. ಎರಡು ರೂಪಾಯಿ ಎಲ್ಲ ಸಿಗುತ್ತೆ ಬೆಂಗಳೂರು ತಗೊಳಮ್ಮ. ಸರಿ ಕೊಡಪ್ಪ. ಹೆಂಗಣ್ಣ ಆಯ್ತ ವ್ಯಾಪಾರ? ಯಾಕ್ರಪ್ಪ ಇಲ್ಲಿ ಮಲಗಿದಿರಾ? ಏನಾಯ್ತು? ಸುಸ್ತು, ಹಸಿವು. ಅಲ್ರೋ, ಊರಿಗೆ ಹೋಗಿ ಅಪ್ಪ ಅಮ್ಮಂದ್ರ ಜೊತೆ ಆಯಾಗಿರ್ಬಾರ್ದ? ನಾವ್ ಊರ್ಗ ಹೋಗಿಲ್ಲ, ನಮ್ ಊರ್ನೆಲ್ಲ ಸುಟ್ಟಾಕ್ಬಿಟ್ಟಿದೀವಿ. ನಾವೇನಾದ್ರೂ ಊರ್ಗೋದ್ರೆ ನಮ್ ಕೈ ಕಾಲ್ ಮುರ್ದಾಕ್ಬಿಡ್ತಾರಷ್ಟೇ. ಅಲ್ರಪ್ಪ, ಈ ಊರಲ್ಲಿ ಯಾರು ಊಟ ಕೊಡಂಗಿಲ್ಲ, ನಿಮ್ ಊರಿಗೆ ನೀವು ಹೋಗಂಗಿಲ್ಲ. ಅಯ್ಯೋ ಪಾಪ, ನಾ ಕೆಲ್ಸ ಕೊಡ್ತೀನಿ, ನನ್ ಜೊತೆ ಬರ್ತೀರಾ? ಬನ್ನಿ ಮತ್ತೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮಾಗೇನೆ ಇಷ್ಟು ಜನಕ್ಕೂ ನೀವು ಊಟ ತಿಂಡಿ ಎಲ್ಲ ಕೊಡ್ತೀರಾ? ಊಟ ತಿಂಡಿ ಬಟ್ಟೆ ಬರೆ ಎಲ್ಲಾ ಕೊಡ್ತೀವಿ. ಮೇಡಮ್ ಬರೋರಿಗೆ ನೀವು ಒಳಗಡೆ ಇರಿ, ಆಮೇಲೆ ನಿಮ್ಮ ಇವ್ರ ಜೊತೆಗೆ ಸೇರ್ಸ್ಬಿಡೋಣ. ಬಂದಿದಾರ ಮೇಡಮ್? ವಸೂಲ್ ಮಾಡಿ. ನೀನು ಯಾಕಷ್ಟೇ ಇದೆ? ವಸೂಲಾಗಿದೆ ಅಷ್ಟೇ ಸರ್. ಕಲೆಕ್ಷನ್ ಹಣನ ಕಳ್ತನ ಮಾಡಿ ಸುಳ್ಳು ಬೇರೆ ಹೇಳ್ತೀಯ? ನಾನೇ ಒಂದ್ ರೂಪಾಯಿ ಕಾಯಿನ್ ಹಾಕಿದೆ ಎಲ್ಲ ಅದು? ನನಗ್ ಗೊತ್ತಿಲ್ಲ ಸರ್. ಸುಳ್ಳು ಬೇರೆ ಹೇಳ್ತೀಯಾ? ಹೇಳ್ತೀಯ? ಹೇಳು, ಏನು ಮಾಡಿದೆ? ಬಗಳು ಬಗಳು ಸುಳ್ಳು ಹೇಳೋದು? ಹೇಳು, ಏನ್ ಮಾಡಿದೆ? ಹೇಳು ಬಗಳು. ಹೊಟ್ಟೆ ಹೊಟ್ಟೆ ಸಿಕ್ಕಿತ್ತು ಮೇಡಮ್, ತಿಂಡಿ ತಿನ್ಬಿಟ್ಟೆ. ತಿಂಡಿ ತಿಂದ್ಯಾ? ತಿಂದೇ ಬಿಟ್ಟಿಯಾ? ನಿನ್ಗೆ ನೇರ ದಿವಸ ತಿಂಡಿ ಬೇಡ ಅಲ್ಲ? ಏಯ್, ಇವ್ನಿಗೆ ನೇರ ದಿವಸ ಊಟ ತಿಂಡಿ ಹಾಕ್ಬೇಡ. ಇನ್ನೊಂದ್ ಸಾಧ್ಯ ಹಿಂಗೇನಾದ್ರು ಸುಳ್ಳು ಹೇಳಿದ್ಯಾ, ನಿನ್ ಕೈ ಕಾಲು ಮುಟ್ಟು ದಡ ಹಾಕಿ ಹಚ್ಬಿಡ್ತೀನಿ. ಏಯ್ ನಡಿ ಆಚೆ. ಏಯ್, ಇವಳು ದಂಧೆ ಗಿಳಿಸ್ಬಿಟ್ಟಿಯಾ? ಹೌದು ಮೇಡಮ್. ನಾನ್ ನಿನ್ಗೆ ಎಷ್ಟು ಸಾರ್ತಿ ಹೇಳಿದೀನಿ, ಇವಳಗ್ ಊಟ ಬಟ್ಟೆ ಕೊಟ್ಟು ಸರಿಯಾಗಿ ನೋಡ್ಕೋ, ಇವಳನ್ನ ಕಳಿಸ್ಬೇಡ ಅಂತ. ಏನೋ, ಅವಳನ್ನ ಕಳಿಸಿದ್ರೆ ನಾ ಕಾಸು ಹೆಚ್ಚು ಬರ್ತದೆ ಅಂತ. ನಾಲ್ಕ್ ಕಾಸ್ಗೋಸ್ಕರ 40,000 ರೂಪಾಯಿ ಕಳ್ಕಂತೀಯೇನು? ಏ ಮಕ್ಳ, ಹೋಗಿ ಹೋಗಿ ನಿಮ್ ಕೆಲ್ಸ ನೋಡ್ಕೋ ಹೋಗಿ. ಏ ಬಕ್ರ, ಇವಳನ್ನ ಸಾಕಿ ದೊಡ್ಡವಳು ಮಾಡಿ ಬಾಂಬೆ ಕರ್ಕೊಂಡು ಹೋಗಿ ಮಾರಿದ್ರೆ ಹಣ ಕೈ ತುಂಬಾ ಅಲ್ವೋ? ಈ ಬ್ಯಾಗ್ ತುಂಬಾ ಸಿಗುತ್ತೆ ಕಣು, ಈ ಬ್ಯಾಗ್ ತುಂಬಾ ಸಿಗುತ್ತೆ. ನಿಮ್ ತಲೆ ಅಂದ್ರೆ ತಲೆ ಮೇಡಮ್. ಅಂದಾಗೆ ಎರಡ್ ಜನ ಗೆಸ್ಟ್ ಕರ್ಕೊ ಬಂದಿದೆ. ಎಲ್ಲಿದ್ದಾರೆ? ಒಳಗಡೆ ಅವರ. ಸರಿ ನಡಿ ಮತ್ತೆ. ಪರವಾಗಿಲ್ಲ, ಹುಡುಗ ಹುಡುಗ ಮುದ್ದಾಗಿದ್ದಾರೆ. ಹೌದು ಮೇಡಮ್. ಇವನ್ ಕಾಲ್ ಕತ್ತರ್ಸು, ಅವನ್ ಕಣ್ ತೆಗ್ಸು. ಆಯ್ತು ಮೇಡಮ್, ನಡಿ ಬೇಗ.
ಯಂಕ ನಿನ್ ಕಣ್ಣು ಇದೆಯಾ? ಇದೆ ಕಣ. ನನ್ನ ಕಾಲು ಇದೆ ಇದೆ. ಈ ಹುಡುಗರಿಗೆ ತುಂಬಾ ಏಟ್ ಬಿದ್ದ್ಬಿಟ್ಟಿದೆ. ಇವ್ರನ್ನ ಆಸ್ಪತ್ರೆ ಸೇರಿಸಿ, ಬಾಕಿ ಹುಡುಗರನ್ನ ರಿಮ್ಯಾಂಡ್ ಹೋಮ್ಗೆ ಕಳಿಸಿ. ಎಲ್ಲ ನಿಮ್ಮಿಂದಲೇ ಆದ್ದು. ಅಲ್ಲ ಅಲ್ಲ, ಎಲ್ಲ ನನ್ನಿಂದಲೇ ಆಯ್ತು. ನನಗೆ ಕ್ಷಮಿಸಿ. ಈ ಹಾಳು ಒಡವೆ ಆಸೆಗೋಸ್ಕರ ನಿಮ್ಮ ಹತ್ರ ಜಗಳ ಆಡಿ ದೇವರು ಕೊಟ್ಟ ಈ ಒಡವೆನೇ ಕಳ್ಕೊಡ್ತಾ ಇದ್ದೆ. ನೋಡು ಶಾರದಾ, ನಿನ್ನ ಹತ್ರ ಜಗಳ ಆಡಿ ನನ್ನ ಸಂಸಾರನೇ ಹಾಳು ಮಾಡ್ಕೊಳಕ್ಕೆ ನಾನು ಇಷ್ಟಪಡೋಲ್ಲ. ಶಾರದಾ, ಇದಕ್ಕಿಂತ ಒಳ್ಳೆ ಕೆಲಸ ಮಾಡ್ತೀನಿ. ನನ್ನ ಮಗದ ಭವಿಷ್ಯದ ಬಗ್ಗೆ ಯೋಚಿಸ್ತೀನಿ, ಯೋಚಿಸ್ತೀನಿ. ಕಂದ ಮಂಕ ಅಲ್ಲ, ಹೇಗಿದ್ದಾನೆ? ಇಲ್ಲೇ ಇದ್ದೀನೋ. ಯಂಕ, ಕಾಲು ತುಂಬ ನೋಯ್ತಾ ಇದೆಯೇನೋ? ನನಗೇನು ಆಗಿಲ್ಲ. ನೀನು ಹೇಗಿದೆಯೋ? ನನಗೂ ಏನೂ ಆಗಿಲ್ಲ. ಕಾಲು ನೋವಿಲ್ವೇನೋ ನಿನಗೆ? ಮಾತಾಡು, ಯಂಕನು ಕೇಳಿಸುತ್ತೆ. ಅಪ್ಪ ಎಲ್ಲಮ್ಮ ನಿನಗೆ ಮುಖ ತೋರ್ಸಕ್ ನಾಚಿಕೆ ಪಟ್ಕೊಂಡು ಹೊರಗಡೆನೆ ಕೂತಿದ್ದಾರೆ ಕಣೋ. ವಿಸ್ಕಿ ಕುಡ್ಕೊಂಡ? ಇಲ್ಲ ಕಣೋ, ಇನ್ಮೇಲೆ ವಿಸ್ಕಿ ಗಿಸ್ಕಿ ಏನು ಕುಡಿಯಲ್ಲ ಅಂತ ಪ್ರಮಾಣ ಮಾಡಿದ್ದಾರೆ. ಹೌದಾ? ಮಲಕ್ಕು ರಜ ಬಾಬು, ಇನ್ಮೇಲೆ ನಾವು ನಿನ್ನ ಚೆನ್ನಾಗಿ ನೋಡ್ಕೋತೀವಿ. ನಾವಿಬ್ರು ನಿನ್ನ ಚೆನ್ನಾಗಿ ನೋಡ್ಕೋತೀವಿ ಕಣೋ. ಪಾಠ ಚೆನ್ನಾಗಿ ಹೇಳ್ಕೊಡ್ತೀರಾ? ಯಾಕ್ರಿ ಈಗ ಗರ ಬಡ್ದಂಗೆ ಕೂತ್ಬಿಟ್ಟಿದ್ದೀರಾ? ಮುಕುಂದನ್ಗೆ ಪ್ರಜ್ಞೆ ಬಂದಿದೆ ಹೇಳ್ರಿ, ಒಂದ್ಸಾರಿ ಅವನ್ನ ನೋಡ್ಕೊಂಡ್ ಬರುವಿರಂತೆ? ಇಲ್ಲ ಪಕ್ಕುಜ, ಅವನ್ ಚೆನ್ನಾಗಿರುವಾಗ ಒಂದ್ ದಿವ್ಸನೂ ನಾವು ಅವನ್ನ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ.
ಈಗ ಅವನ್ ತಲೆ ಏಟು ಬಿತ್ತು, ಮಗು ತುಂಬಾ ಬ್ಯಾಂಡೇಜ್ ಕಟ್ಟಿರುವಾಗ ಹೇಳ್ತಾನೆ ನಾನದನ್ನ ನೋಡ್ಲಿ. ನಾವು ಮಾಡಿದ ತಪ್ಪಿಗೆ ಇವತ್ತು ಅವನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ತಪ್ಪು ನಿಮ್ದು ಮಾತ್ರ ಅಲ್ಲ, ನಮ್ದು ತಪ್ಪಿದೆ. ಹೆತ್ತ ಮಗನಿಗೆ ಪ್ರೀತಿ ಅನ್ನೋದನ್ನ ತೋರಿಸಿದ ಪಾಪಿ ನಾನು, ತಾಯಿತನಕ್ಕೆ ಒಂದು ಕಳಂಕ. ಅಳ್ಬೇಡ ಅಳ್ಬೇಡ ನೋಡು, ಇನ್ಮೇಲಾದ್ರೂ ತಂದೆ ತಾಯಿ ಬಾಧ್ಯತೆ ಏನು ಅಂತ ಚೆನ್ನಾಗಿ ತಿಳ್ಕೊಂಡು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ಅವನ ಹತ್ರ ಕೂತ್ಕೋಬು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನಮ್ಮ ಯಂಕಾ ಮಂಕನ ತಂದೆ ತಾಯಿಗಳಿಗೆ ಈಗ ಬುದ್ಧಿ ಬಂದಿದೆ. ತಾವು ಮಾಡಿದ ತಪ್ಪಿನ ಅರಿವಾಗಿದೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹೇಗಳ್ತಾ ಇದ್ದಾರೆ ನೋಡಿ, ಈ ಬುದ್ಧಿ ಮೊದಲೇ ಇದ್ದಿದ್ರೆ ಈ ಗತಿ ಬರ್ತಿದ್ದೆ. ಈಗ ಇವರಿಗೆಲ್ಲ ಅರ್ಥವಾಗಿದೆ. ಏನು ಮಕ್ಕಳು ಸ್ಕೂಲ್ ಮನೇಲಲ್ವೇ,